ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶ್ರೀಮತಿ ಶಿಲ್ಪಾ ಮೂರ್ತಿ. ಮೂಲತಃ ಬೆಂಗಳೂರು, ಆದರೆ ಈಗ ಅಮೆರಿಕದಲ್ಲಿ ವಾಸವಾಗಿದ್ದೇನೆ. ಈ ಒಂದು ಶುಭ ಸಂದರ್ಭದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿಯವರು ಆಯೋಜಿಸುತ್ತಿರುವಂತಹ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ನಿಮಿತ್ತ ರಾಷ್ಟ್ರಮಟ್ಟದ ಕವಿಗೋಷ್ಠಿ, ಗಾಯನ ಭಾಷಣ ಸ್ಪರ್ಧೆ ಹಾಗೂ ಗೌರವ ಕವಿ ವಿಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭ 2023ರ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಉದ್ಘಾಟಕರಾದ ಸರಸಮ್ಮ ಮೇಡಮ್ರವರಿಗೆ, ಆತ್ಮೀಯ ಅಧ್ಯಕ್ಷರಾದ ಕವಿತ ಕರ್ಮಣಿ ಸರ್ರವರಿಗೆ ಹಾಗೂ ಸರ್ವಾಧ್ಯಕ್ಷರಾದ ಹಾಲಪ್ಪ ಚಿಕಿಟೇರಿ ಸರ್ರವರಿಗೂ ಮತ್ತು ನನ್ನೆಲ್ಲ ನೆಚ್ಚಿನ ಹಿರಿಯ ಕರಿಯ ಕವಿ ಮನಸ್ಸುಗಳಿಗೆ ನಮಿಸುತ್ತಾ ನನ್ನೆರಡು ಅಭಿಪ್ರಾಯದ ನುಡಿಗಳನ್ನಾಡಲು ಇಚ್ಛಿಸುತ್ತಿದ್ದೇನೆ. ಇಂದು ಡಾಕ್ಟರ್ ರಾಧಾ ಕುಲಕರ್ಣಿ ಮೇಡಮ್ರವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಮನವನ್ನು ಸಲ್ಲಿಸುತ್ತಾ ಅವರು ಆದಷ್ಟು ಬೇಗ ಗುಣಮುಖರಾಗಲೆಂದು ಆಶಿಸುತ್ತಿದ್ದೇನೆ. ಮೊದಲಿಗೆ ಇಂದಿನ ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ನೆರೆದಿರುವಂಥ ಎಲ್ಲ ಸಾಧಕರಿಗೂ ನನ್ನ ಮನದಾಳದ ಅಭಿನಂದನೆಗಳು. ಎಲೆಮರೆ ಕಾಯಿಯಂತೆ ಮೂಲೆ ಮೂಲೆಯಲ್ಲಿ ಅಡಗಿರುವಂತಹ ಪ್ರತಿ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಅವಕಾಶ ನೀಡಿ ಪ್ರೋತ್ಸಾಹಿಸಿ ಯುವ ಬರಹಗಾರರಿಗೆ ಸ್ಫೂರ್ತಿಯ ಸೆಲೆಯಾಗಿ ನಿಂತು ಒಂದು ನಿರ್ದಿಷ್ಟ ವೇದಿಕೆಯನ್ನು ಕಲ್ಪಿಸಿಕೊಡುವುದರ ಮೂಲಕ ಅವರ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ ನಮ್ಮ ಕಸ್ತೂರಿ ಸಿರಿಗನ್ನಡ ವೇದಿಕೆ ಎಂದು ಹೇಳಲು ನನಗೆ ಬಹಳ ಸಂತೋಷ ಮತ್ತು ಹೆಮ್ಮೆಯಾಗುತ್ತದೆ. ಗ್ರಾಮೀಣ ಭಾಗದ ಪ್ರತಿಭೆಗಳಿಂದ ಹಿಡಿದು ನಗರದ ಪ್ರತಿಭೆಗಳನ್ನು ಸಹ ಗುರುತಿಸಿ ಸಮಾಜಕ್ಕೆ ಅವರ ಪರಿಚಯವನ್ನು ಮತ್ತು ಅವರ ಬರವಣಿಗೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಅವರ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರಸ್ತುತಪಡಿಸುವಲ್ಲಿ ಯಶಸ್ವಿಯಾಗಿದೆ ಎಂದರೆ ತಪ್ಪಾಗಲಾರದು. ಇದೇ ರೀತಿಯಲ್ಲಿ ವರ್ಷದಲ್ಲಿ ಇನ್ನೂ ಹಲವು ಅನೇಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡು ಎಲ್ಲ ಸಾಹಿತ್ಯಾಸಕ್ತರಿಗೂ ಅವರ ಸಾಧನೆ ಹಾಗೂ ಪ್ರತಿಭೆಗೆ ಅವಕಾಶ ನೀಡಿ ಅವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಆಯಾ ವರ್ಗಕ್ಕೆ ತಕ್ಕಂತೆ ತಾಲೂಕು, ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪುರಸ್ಕಾರಗಳನ್ನು ನೀಡಿ ಗೌರವಿಸುತ್ತಿರುವ ನಮ್ಮ ಕಸ್ತೂರ ಸಿರಿಗನ್ನಡ ವೇದಿಕೆ ಹಾಗೂ ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಸಮಸ್ತ ಬಳಗ ವೃಂದಕ್ಕೆ ನನ್ನ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇದರಲ್ಲಿ ನಾನೂ ಸಹ ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಿದ್ದು ನನ್ನನ್ನು ಜಿಲ್ಲಾ ಮಟ್ಟದ ಕವಿ ವಿಭೂಷಣ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕೆ ಅತೀವ ಸಂತಸ ಉಂಟಾಗಿದೆ. ವಿದೇಶದಲ್ಲಿದ್ದರೂ ಸ್ವದೇಶಿಯ ಭಕ್ತಿ ಹಾಗೂ ಪ್ರೇಮ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ನನ್ನ ಶ್ರಮತೆ ಹಾಗೂ ಕಲಾ ಸೇವೆಗೆ ದೊರೆತ ಗೆಲುವಿದೆಂದು ನಾನು ಭಾವಿಸುತ್ತೇನೆ. ಹೀಗೆ ತಮ್ಮ ವೇದಿಕೆಯು ನಮ್ಮ ಕನ್ನಡ ನಾಡು ನುಡಿಯ ಸೇವೆ ಸದಾ ಕಾಲ ಮುಂದುವರಿಸಿಕೊಂಡು ಹೋಗಲಿ ಎಂದು ಆಶಿಸುತ್ತೇನೆ. ಮತ್ತೊಮ್ಮೆ ಕವಿತ ಕರ್ಮಣಿ ಸರ್ರವರಿಗೆ ಹಾಗೂ ಸಮಿತಿಯವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ನನಗೆ ಇಷ್ಟು ಮಾತನಾಡಲು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಂಥ ಸಹೃದಯ ಬಳಗಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಧನ್ಯವಾದಗಳು. ಇಂತಿ ನಿಮ್ಮೆಲ್ಲರ ಪ್ರೀತಿಯ ಕವಿಯತ್ರಿ ಶ್ರೀಮತಿ ಶಿಲ್ಪಾ ಮೂರ್ತಿ ಅಮೆರಿಕಾದಿಂದ. ಉಪಸ್ಥಿತಿಯಲ್ಲಿ ನಡೀಬೇಕಾಗಿತ್ತು, ಅದನ್ನ ಮೊದಲೇ ತಮಗೆ ತಿಳಿಪಡಿಸಿದ ಹಾಗೆ ಆ ಒಂದು ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮತ್ತು ಪ್ರಾಸ್ತಾವಿಕ ನುಡಿಯನ್ನ ಅವಕಾಶಗಳನ್ನು ನೀಡುತ್ತಾ ಅವರ ಸಾಧನೆಗೆ ಪ್ರತಿಭೆಗೆ ತಕ್ಕಂತೆ ಅವರನ್ನು ಗೌರವಿಸುತ್ತಾ ಪ್ರಶಸ್ತಿ ಸನ್ಮಾನಗಳನ್ನು ನೀಡುತ್ತಿರುವಂತ ನಮ್ಮ ಈ ವೇದಿಕೆ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ಒಂದು ಶ್ಲಾಘನೀಯ ಸಹ ಈ ವೇದಿಕೆಗೆ ನಾವು ನೀಡಬಹುದು. ಇಲ್ಲಿ ಈ ದಿನ ಸೇರಿರುವಂತ ರಾಷ್ಟ್ರ ಮಟ್ಟದ ಕವಿಗೋಷ್ಠಿ ಹಾಗೂ ಕವಿ ವಿಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭ ಇಲ್ಲಿ ನನಗೆ ಪ್ರಾಸ್ತಾವಿಕ ನುಡಿಗೆ ಹೇಳಿದ್ರು. ನಂತರ ಈಗ ಉದ್ಘಾಟನೆ ಭಾಷಣಕ್ಕೂ ಸಹ ಹೇಳಿದ್ದಾರೆ. ಪ್ರಾಯವಾಗಿ ಇವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅನ್ನೋದು ಒಂದು ಹೆಚ್ಚುಗಾರಿಕೆ ಮಾತಲ್ಲ ಅಂತ ಅನ್ಸುತ್ತೆ. ಸಾಹಿತ್ಯವನ್ನು ಬೆಳೆಸುತ್ತಾ ಸಾಹಿತಿಗಳನ್ನು ಬೆಳಕಿಗೆ ತರಲು ಇವರು ಭವ್ಯ ಭಾರತದ ಬೆಳಕುಗಳು ಎನ್ನುವ ಒಂದು ಶೀರ್ಷಿಕೆಯ ಪುಸ್ತಕದಲ್ಲಿ ಪ್ರತಿಭಾನ್ವಿತ ಸಾಹಿತಿಗಳ ಪರಿಚಯ ಮಾಡುತ್ತಿರುವುದು ಎಲ್ಲರೂ ಮೆಚ್ಚುವಂತ ಒಂದು ಕಾಯಕ ಆಗಿದೆ. ಈ ಸಾಹಿತ್ಯದ ಬಗ್ಗೆ ಜಯಂತಿ ಕಾಯಕಿಣಿಯವರು ಈ ರೀತಿ ಹೇಳ್ತಾರೆ, ಸಾಹಿತ್ಯ ಎಂಬುದು ಬದುಕಿನಿಂದ ಬಂದಾಗ ಮಾತ್ರ ಜೀವನ ಸಾಕಾರಗೊಳ್ಳುತ್ತದೆ ಅಂತ. ಈ ಸಾಹಿತ್ಯ ಅನ್ನೋದು ಕೇವಲ ನಾವು ಅನ್ಕೊಂಡ್ರೆ ಸಾಲದು, ಅದು ನಮ್ಮ ಬದುಕಿನಿಂದನೇ ಬರಬೇಕು, ನಮ್ಮ ಎದೆ ತಟ್ಟುವಂತ ಒಂದು ಸಾಹಿತ್ಯ ಆಗಬೇಕು, ಆಗ್ಲೇನೆ ಅದು ಒಂದು ಸಾಕಾರ ರೂಪ
ಸಾಕಾರ ರೂಪ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಇದೇ ರೀತಿ ವಿಶ್ವೇಶ್ವರಯ್ಯನವರು ಒಂದು ಮಾತನ್ನ ಹೇಳ್ತಾರೆ, ನಾವು ಯಾವ ರೀತಿ ಇರಬೇಕು, ನಮ್ಮ ಜೀವನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದಂದ್ರೆ, ತುಕ್ಕು ಹಿಡಿದ ಕಬ್ಬಿಣದಂತೆ ನಶಿಸಿ ಹೋಗದೆ ತೇದ ಗಂಧ ಸೂಸುವ ಪರಿಮಳವನ್ನು ಬಿಟ್ಟು ಹೋಗಿ ಅಂತ. ತುಕ್ಕು ಹಿಡಿದ ಕಬ್ಬಿಣದಂತೆ ನಶಿಸಿ ಹೋಗಬೇಡಿ, ತೇದ ಗಂಧ ಸೂಸುವ ಪರಿಮಳವನ್ನು ನೀವು ಬಿಟ್ಟು ಹೋಗಿ ಅಂದರೆ, ನಾವು ಇಲ್ಲದೇ ಇದ್ದರೂ ಈ ಪ್ರಪಂಚದಲ್ಲಿ ಈ ಸಮಾಜದಲ್ಲಿ ನಾವು ಇರೋದು ಶಾಶ್ವತ ಏನಲ್ಲ, ಆದರೆ ನಾವು ಉಳಿಸಿ ಹೋಗಿರುವಂಥ ಹೆಸರು ಮಾತ್ರ ಶಾಶ್ವತವಾಗಿರಬೇಕು. ಅದೇ ರೀತಿ ವಿಶ್ವೇಶ್ವರಯ್ಯನವರನ್ನು ಈ ದಿನ ನಾವು ಎಲ್ಲ ನೆನೆಸ್ಕೊಳ್ತೇವೆ. ಮಹಾತ್ಮ ಗಾಂಧೀಜಿ ಹಲವಾರು ವ್ಯಕ್ತಿಗಳನ್ನು ನಾವು ಅವರ ಬಿಟ್ಟು ಹೋಗಿರುವಂಥ ಒಂದು ಪರಿಮಳವನ್ನು ಆಸ್ವಾದಿಸುತ್ತಾ ನಮ್ಮ ಅವರ ಬದುಕು ಸಾರ್ಥಕವಾಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಅದೇ ರೀತಿ ಸಹ ನಮ್ಮ ಬದುಕನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಅನ್ನೋ ಒಂದು ಮಾದರಿಯಾಗಿ ಇವರು ನಿಂತಿದ್ದಾರೆ ಅಂತಂದರೆ ಇದು ಅತಿಶಯೋಕ್ತಿ ಏನೂ ಅಲ್ಲ. ಇಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಎಲ್ಲರಿಗೂ ಮಾದರಿಯಾಗಿ ನಿಂತಿರುವ ನಮ್ಮ ಭಂಡಾರಿ ಸರ್ ಅವರಿಗೆ ಮನಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸಲು ಇಚ್ಛಿಸುತ್ತೇನೆ. ನಮ್ಮಲ್ಲಿ ಒಂದು ಧ್ಯೇಯ ಇರಬೇಕು. ನಮ್ಮ ಧ್ಯೇಯ ಕಾಯಕದೆಡೆ ಇದ್ದಾಗ, ಏಕಾಗ್ರತೆ ಮೂಡಿ ಯಶಸ್ಸು ಸಿಗುವುದಾಗ, ಕರ್ತವ್ಯವೇ ನಮ್ಮ ಮೂಲ ಮಂತ್ರವಾದಾಗ, ಪ್ರಶಸ್ತಿ ಬಿರುದುಗಳು ನಮ್ಮನ್ನರಸಿ ಬರುವುದಾಗ, ನಾವು ಕೇವಲ ಕಾಯಕವಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಮನಸ್ಸು ಮಾಡಬೇಕು. ನಾವು ಯಾವುದೇ ಒಂದು ಪ್ರಶಸ್ತಿಗಾಗಲಿ ಒಂದು ಹೊಗಳಿಕೆಗಾಗಲಿ ಆಸೆ ಪಟ್ಟು ನಾವು ಯಾವತ್ತು ಹೋಗ್ತೀವೋ ನಮ್ಮ ಕಾಯಕ ಅಲ್ಲೇ ಕುಂಠಿತ ಹೋಗುತ್ತೆ. ಆ ರೀತಿ ಇವರು ತಮ್ಮ ಕಾಯಕವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಕಲೆ ಸಾಹಿತ್ಯಗಳು ಅಕ್ಷಯ ಪಾತ್ರ ಇದ್ದಂತೆ, ಆ ಕಲೆಗಳು ಸಾಹಿತ್ಯಗಳು ಎಲ್ಲವೂ ಸಹ ಅಕ್ಷಯ ಪಾತ್ರ ಇದ್ದಂತೆ. ನಾವು ಬಳಸಿದಷ್ಟು ಅವು ಬೆಳೀತಾ ಇರುತ್ತೆ. ಅಕ್ಷಯ ಪಾತ್ರೆಯಲ್ಲಿ ನಾವು ಎಷ್ಟು ತಗೊಳ್ತಾ ಇದ್ರು ಅದು ಇನ್ನೂ ಬೆಳೀತಾನೆ ಇರುತ್ತೆ. ಅದೇ ರೀತಿನೇ ನಮ್ಮ ಕಲೆಗಳು ಸಹ ಆಗುತ್ತೆ. ಅಕ್ಷಯ ಪಾತ್ರೆ ಅಂತಂದರೆ ಹೇಗಿರಬೇಕು ಅಂದ ಕಲೆ ಸಂಸ್ಕೃತಿ ಸಾಹಿತ್ಯ ಅಕ್ಷಯ ಪಾತ್ರೆ ಇದ್ದಂತೆ. ಇವನ್ನು ಬಳಸಿದಷ್ಟು ಹೊಸದಾಗಿ ಹುಟ್ಟುಕೊಳ್ಳುತ್ತವೆ. ಹಳೆಯದಕ್ಕೆ ಹೊಸದರ ಸಂಗಮ, ಕಾಲ ಕಾಲಕ್ಕೆ ಅದು ಬದಲಾಗುತ್ತದೆ. ನಾಡು ಜ್ಞಾನದ ನಿಧಿಯಾಗುವುದು. ನಾವು ಬಳಸಿದಷ್ಟು ಅದು ಹೊಸ ಹೊಸ ರೂಪ ತಾಳೆ ಕಾಲ ಕಾಲಕ್ಕೆ ಅದು ಬೆಳೀತಾ ಇರುತ್ತೆ. ಆಗ ನಮ್ಮ ಜ್ಞಾನ ನಿಧಿಯಾಗುತ್ತದೆ. ಇಂಥ ಒಂದು ಕಲೆಗಳನ್ನು ನಾವು ಯಾವಾಗಲೂ ಸಾಕಾರ ಪಡಿಸ್ಕೊಳ್ತಾ ಇರಬೇಕು. ಸಾಕಾರ ಪಡಿಸ್ಕೊಂಡಾದ್ಮೇಲೆ ಸಹ ಅವು ಬೆಳಕಿಗೆ ಬರುತ್ತೆ. ಕನ್ನಡದ ಬಗ್ಗೆ ನಮ್ಮ ಕುವೆಂಪು ಅವರು ಹೇಳೋಗೆ, ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತಿದರೆ ಅದು ಪಾಂಚಜನ್ಯವಾಗುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಹ ಅದು ಗೋವರ್ಧನ ಗಿರಿಯಾಗುತ್ತದೆ. ಎಂಥ ಒಂದು ಒಳ್ಳೆ ನುಡಿ ಹೇಳಿದ್ದಾರೆ ಅಂತಂದರೆ, ತುಂಬ ನಮಗೆ ಎದೆಯನ್ನು ತಟ್ಟದ ಅಂತ ಮಾತುಗಳಿವು ಆಗುತ್ತೆ. ಕನ್ನಡದ ಬಗ್ಗೆ ಆ ಮಹನೀಯರಿಗೆ ಇರುವಂಥ ಒಂದು ಅಭಿಮಾನವನ್ನು ನಮ್ಮ ಎದೆಯನ್ನು ಮುಟ್ಟುತ್ತೆ ಆ ಮಾತುಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ನೀ ನಮಗೆ ಕಲ್ಪತರು. ಆ ಕಲ್ಪತರುಗೆ ಆ ಕನ್ನಡತನವನ್ನು ಹೋಲಿಸ್ತಾ ಇದ್ದಾರೆ. ಆ ಕನ್ನಡದ ಅಭಿಮಾನದ ಬಗ್ಗೆ ನುಡಿಗಳು ಜಿ ಪಿ ರಾಜರತ್ನಮ್ಮವರು ಹೇಳುವಂತೆ, ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಒಲ್ಸಾಕಿದ್ರೂನೆ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸನ್ನ ಕಾಣೆ. ಏನೇ ಮಾಡಲಿ ನಾನು ಮೂಗ್ನಲ್ಲಾದರೂ ನನ್ನ ಕನ್ನಡ ಪದವನ್ನು ಆಡ್ತೀನಿ ಅಂತ ಮಹನೀಯರು ಹೇಳಿದ್ರೆ ಮಹಾ 17ನೇ ಶತಮಾನದಲ್ಲಿದ್ದಂಥ ಮಹಾಲಿಂಗ ರಂಗರು ಒಂದು ಮಾತನ್ನು ಹೇಳ್ತಾರೆ. ಕನ್ನಡ ಪದ ಹೇಗಿತ್ತು ಅಂತಂದರೆ, ಸುಲಿದ ಬಾಳೆಯ ಹಣ್ಣಿ ನಂದದಿ, ಕಳೆದ ಸಿಗುರಿನ ಕಬ್ಬಿ ನಂದದಿ, ಅಳಿದ ಉಷ್ಣದ ಹಾಲಿ ನಂದದಿ, ಸುಲಭವಾಗಿ ಪರ ಲಲಿ
ಸಾಹಿತ್ಯವ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿನ್ನೇನು ಎಂಬುದಾಗಿ ಅವರು ತಮ್ಮ ಭಾಷಾ ಪ್ರೇಮವನ್ನು ಮೆರೆದಿದ್ದಾರೆ. ಇಂಥ ಇಂಥ ಮಹನೀಯರು ಇವರ ಮಾತುಗಳನ್ನು ಇವರ ನುಡಿಗಳನ್ನು ನಾವು ಆಲಿಸೋದಷ್ಟೇ ಅಲ್ಲ, ನಾವು ಆ ದಾರಿಯಲ್ಲಿ ಸಾಗಬೇಕು. ಒಂದು ಕಿಂಚಿತ್ತಾದರೂ ಅಂಥ ಸೇವೆಯನ್ನು ನಾವು ಮಾಡಬೇಕು. ಆ ರೀತಿ ಮಾಡಿದಾಗಲೇ ನಮ್ಮ ಜನ್ಮ ಸಾರ್ಥಕವಾಗುತ್ತೆ, ನಾವಿಂಥ ಕಾರ್ಯಕ್ರಮಗಳನ್ನು ನಡೆಸಿದ್ದಕ್ಕೂ ಸಹ ಅರ್ಥಪೂರ್ಣವಾಗಿರುತ್ತದೆ ಹಾಗಂತ ಹೇಳ್ತೀನಿ. ಹಾಗೆ ಕಾವ್ಯ ರಚನೆ, ಕಾವ್ಯ ಅಂತಂದರೆ ಏನು? ಈಗ ಕವಿಗಳು ಇಲ್ಲಿ ಕವನ ವಾಚನ ಮಾಡೋದಕ್ಕೂ ಸಹ ಬಂದಿದ್ದಾರೆ. ಆ ಕಾವ್ಯ ರಚನೆ ಅನ್ನೋದು ಹೇಗಿರಬೇಕು ಏನು ಅಂತ ಒಂದು ಕೆಲವು ಮಾತುಗಳಲ್ಲಿ ನಾನು ಹೇಳ್ತೀನಿ. ಕಾವ್ಯವೆಂದರೆ ನಾವು ಸಮಾಜದಿಂದ ತೆಗೆದುಕೊಂಡು ಮತ್ತೆ ಸಮಾಜಕ್ಕೆ ಕೊಡುವುದರಲ್ಲಿರುವ ಒಂದು ಕಲಾತ್ಮಕತೆ. ನಾವು ಸಮಾಜದಿಂದನೇ ಎಲ್ಲವನ್ನು ತೆಗೆದುಕೊಳ್ಳೋದು. ಕಾವ್ಯ ರಚನೆಗೆ ಒಂದು ಸೃಷ್ಟಿಯ ಸೊಬಗನ್ನು ನೋಡ್ತೀವಿ ಅಂದರೆ ಎಲ್ಲರೂ ಸಹ ನೋಡ್ತಾರೆ ಸೃಷ್ಟಿಯನ್ನು, ಪ್ರತಿಯೊಬ್ಬರೂ ಸಹ ವೀಕ್ಷಿಸ್ತಾರೆ, ಆ ಅಂದವನ್ನು ಆಸ್ವಾದಿಸ್ತಾರೆ. ಆದರೆ ಕವಿಯಲ್ಲಿ ಮಾತ್ರ ಅಂಥ ಭಾವನೆಗಳು ಒಂದು ಕವಿಯ ತನ್ನ ಸುಪ್ತ ಶಕ್ತಿಯ ವಿಕಲ್ಪಕ್ಕಾಗಿ ತನ್ನಿಂದ ಆಚೆ ನಡೆದು ಬಾಹ್ಯ ಜಗತ್ತಿನ ರಾಗ ಕ್ರಿಯೆಗಳೊಂದಿಗೆ ಬೆರೆತು ಕಾವ್ಯ ಸೃಷ್ಟಿಸ್ತಾನೆ. ಅಂದರೆ ನಾವು ಈ ಪ್ರಕೃತಿಯನ್ನು ನಮ್ಮ ಒಳಗಣ್ಣಿನಿಂದ ನೋಡಬೇಕು, ಆಗಲೇ ಅದರ ಸಾರ್ಥಕ ನಮಗೆ ಏನು ಅಂತ ಗೊತ್ತಾಗೋದು. ನಮ್ಮಲ್ಲಿ ಒಂದು ಕಾವ್ಯ ರಚನೆಯ ಭಾವನೆಗಳು ಸಹ ನಮ್ಮಲ್ಲಿ ಉದ್ಭವ ಆಗುತ್ತೆ. ಇಂಥ ಅದಕ್ಕೆ ಹೇಳೋದು ಎಲ್ಲರೂ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಒಂದು ಮಾತಿಗೆ ಅರ್ಥ ಏನು ಅಂತಂದರೆ, ಕವಿಯಾದವನು ಪ್ರಪಂಚವನ್ನು ತನ್ನ ಒಳಗಣ್ಣಿನಿಂದ ನೋಡಬೇಕು. ಕವಿ ಪ್ರಜ್ಞೆ ತನ್ನ ಕಾವ್ಯ ವಸ್ತುವಿಗಾಗಿ ಬಾಹ್ಯ ಜಗತ್ತಿನ ವಸ್ತುಗಳನ್ನು ವೀಕ್ಷಿಸದೆ ಅವರ ಮನಸ್ಸಲ್ಲಿ ಉದ್ಭವ ಆಗುವಂಥ ಅನುಭವ, ಆಲೋಚನೆ, ಭಾವನೆಗಳಿಗೆ ಅವುಗಳನ್ನು ಅಭಿವ್ಯಕ್ತಗೊಳಿಸಿ ನೀಡುವಂತಹದ್ದು ಭಾವನಿಷ್ಠ ಕಾವ್ಯ. ಕೆಲವು ಸಲ ನಾವು ಹೊರಗಡೆ ಜಗತ್ತನ್ನು ನೋಡಿ ಕಾವ್ಯವನ್ನು ಸೃಷ್ಟಿ ಮಾಡಿದ್ರೆ, ಇನ್ನು ಕೆಲವು ಸಲ ನಮ್ಮ ಎದೆಯಾಳದಿಂದ ಹೊರಹೊಮ್ಮುವ ಭಾವನೆಗಳು, ಆಲೋಚನೆಗಳು ಇವುಗಳನ್ನು ನಾವು ಹೊರಹೊಮ್ಮಿಸ್ತೇವೆ, ಒಂದು ಕಾವ್ಯವನ್ನು ರಚನೆ ಮಾಡ್ತೀವಿ, ಅದು ಭಾವನಿಷ್ಠ ಕಾವ್ಯ ಆಗುತ್ತೆ. ಎದೆ ತೆರೆದಾಗ ಪದ ಬರುತ್ತದೆ. ಮಾತಿನ ಅನುಸಾರ ಕವಿ ಕಾವ್ಯ ಕವಿ ಅಂತರ್ವಲಯಕ್ಕೆ ಸೇರಿದ್ದು ಬಾಹ್ಯ ವಲಯಕ್ಕಲ್ಲ. ಈಗ ಮಾತಿನ ಅನುಸಾರ ನಾವು ಅಂತರ್ವಲಯಕ್ಕೆ ಸೇರಿದ್ದು ಅಂತಂದರೆ ಅವನ ಮನಸ್ಸಿನ ಭಾವನೆಗಳು ಯಾವ ರೀತಿ ಉದ್ಭವ ಆಗುತ್ತೆ ಆ ರೀತಿ ಅವನು ಕಾವ್ಯವನ್ನು ರಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನು ಪ್ರತಿಯೊಬ್ಬ ಒಂದು ಕವಿಯು ಸಹ ಅರ್ಥ ಮಾಡಿಕೊಂಡ್ರೆ ತಮ್ಮ ಕಾವ್ಯ ರಚನೆಗೆ ತುಂಬ ಸುಲಭ ಆಗುತ್ತೆ ಅಂತ ಹೇಳ್ತೀವಿ. ಇವರು ಹೇಳ್ತಾರೆ ದೊಡ್ಡರಂಗೇಗೌಡರು ಒಂದ್ಸಲ ಒಂದು ಕವಿಗೋಷ್ಠಿಯಲ್ಲಿ ಅಧ್ಯಕ್ಷರಾಗಿ ಬಂದಿದ್ದರು. ಅವರು ಒಂದು ಮಾತನ್ನು ಹೇಳಿದರು, ಕವಿ ಆದವನು ಜನಾಂತದಲ್ಲಿದ್ದರೂ ಸಹ ಏಕಾಂತವಾಗಿರಬೇಕು ಅಂತ. ಅಂದರೆ ಎಷ್ಟೇ ಜನರ ನಡುವೆ ನಾವಿದ್ದರೂ ನಮ್ಮಲ್ಲಿ ಒಂದು ಏಕಾಂತ ಅನ್ನೋದು ಇರಬೇಕು, ಆಗಲೇ ಸಹ ಒಂದು ಕಾವ್ಯ ಸೃಷ್ಟಿ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ಒಂದು ಕಾವ್ಯವನ್ನು ನಾವು ಸೃಷ್ಟಿ ಮಾಡಬೇಕು. ಮಾಡಬೇಕು ಅಂತಂದರೆ ಎದೆ ತೆರೆದಾಗ ಪದ ಬರುತ್ತದೆ. ನಮ್ಮ ಎದೆ ತೆರೆದಾಗ ಕವಿ ಕುವೆಂಪು ಅವರವರು ಹೇಳ್ತಾರೆ, ಆನಂದಮಯ ಈ ಜಗ ಹೃದಯ ಅಂತ. ಈ ಜಗ ಹೃದಯ ಆನಂದಮಯ ಅನ್ನೋದು ನಾವು ಆಸ್ವಾದಿಸೋ ಒಂದು ಅನುಭವದಲ್ಲಿ ಅದು ನಮಗೆ ಕಾಣಿಸುತ್ತೆ. ಇಂಥ ಒಂದು ಒಳ್ಳೆ ಒಳ್ಳೆ ಅನುಭವಗಳನ್ನು ನಾವು ಪಡೆದುಕೊಂಡು ನಮ್ಮ ಈ ಕಾವ್ಯ ಸಂಪತ್ತನ್ನು ಬೆಳೆಸ್ಕೊಂಡು ಬರ್ತಾ ಇದ್ರೆ ಒಂದು ಒಳ್ಳೆ ಕಾವ್ಯ ನಮ್ಮಲ್ಲಿ ಬರುತ್ತೆ. ಶಿವರಾಮ್ ಕಾರಂತವರು ಅವರನ್ನ ನಾವು ಓಡಾಡುವ ವಿಶ್ವಕೋಶ ಅಂತ ಹೇಳ್ತೀವಿ. ಅವರು ಒಂದಲ್ಲ ಸೂಲುಬೆಲೆ ಚಕ್ರವರ್ತಿ ಅವರು ಅವ್ರ ಬಳಿ 10ನೇ ತರಗತಿಯಲ್ಲಿದ್ದಾಗಲೇ ಕಾವ್ಯ ರಚನೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರ ಬಳಿ ಹೋಗಿದ್ರಂತೆ. ಆಗ ಅವರು ಹೇಳಿದ್ದಾರೆ ಶಿವರಾಮ್ ಕಾರಂತವರು, ನೀ ಕಾವ್ಯ ಬರಿತಾ ಇದೀಯಾ ಕವನ ಅಂತ ಕೇಳಿದಾಗ ಹೌದು ಅವರು ಅಂತ ಹೇಳಿದ್ರೆ ಮೊದಲು ಅದನ್ನು ಬರೆಯೋದನ್ನು ನಿಲ್ಲಿಸು ಅಂದ್ರಂತೆ. ಇವ್ರಿಗೆ ಪಾಪ ತುಂಬಾ
ಬೇಜಾರಾಗ್ಬಿಟ್ಟಿದೆ. ಯಾಕೆ ನಾನು ಎಷ್ಟೋ ಆಸೆಯಿಂದ ಅವರು ಸಲಹೆಯನ್ನ ಕೇಳೋದಿಕ್ಕೆ ಹೋದ್ರೆ ಅವ್ರ ಕಾವ್ಯ ಬರೋದಿಲ್ಲೇ ನಿಲ್ಲಿಸ್ಬಿಡು ಅಂತಂದ್ರೆ ನಾನು ಏನ್ ಮಾಡ್ಲಿ ಅಂತ ಇವ್ರಿಗೆ ಬೇಜಾರಾಗಿದೆ. ಆಗ ಅವ್ರು ಹೇಳಿದ್ದಾರೆ, ನೀನೇ ಅಲ್ಲ ನಿನ್ನಂತ ಯುವಕರು ಮೊದಲು ಬರೆಯೋದನ್ನ ನಿಲ್ಲಿಸಿ. ಬರೆಯೋದು ಯಾವಾಗ ಅಂತಂದ್ರೆ ಮೊದಲು ಅಧ್ಯಯನ ಮಾಡಬೇಕು. ಆ ಅಧ್ಯಯನ ಹೇಗಿರ್ಬೇಕು ಅಂದ್ರೆ ಅದಷ್ಟು ನಮ್ಮ ಹೊಟ್ಟೆಯಲ್ಲಿ ಸೇರ್ಕೊಂಡು ಕಾಳಗ ಮಾಡಬೇಕು, ಮಾಡಿ ಅದು ಹೊರಗೆ ಬರೋ ಆಗಿರ್ಬೇಕು. ಆಗ ನೀನು ಕಾವ್ಯ ರಚನೆ ಮಾಡೋದಕ್ಕೆ ಕೂತ್ಕೋ, ಒಂದು ಒಳ್ಳೆ ಕವನ ನಿನ್ನಿಂದ ಹೊರಬರುತ್ತೆ ಅಂತ. ಅದಕ್ಕೆ ಅವರನ್ನ ಶಿವರಾಮ್ ಕಾರಂತ್ ಅವರನ್ನ ನಡೆದಾಡುವ ವಿಶ್ವಕೋಶ ಅಂತ ಕರೀತಾ ಇರೋದು. ನಾವು ಬರಿಬೇಕು ಅಂತಂದ್ರೆ ನಮ್ಮ ಒಳಗೆ ತಲೆಯಲ್ಲಿ ಇರಬೇಕು ಬಂಡವಾಳ. ಆಗ ನಾವು ಎಲ್ಲವನ್ನು ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಅಧ್ಯಯನದಲ್ಲಿ ನಾವು ತೊಡಗಿದ್ದಾಗ ನಮಗೆ ಒಂದು ಒಳ್ಳೆ ಕಾವ್ಯ ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಕಾವ್ಯವನ್ನ ರಚನೆ ಮಾಡೋದು. ಈಗ ಚುಟುಕು ಸಾಲಿಗೂ ಹೋದ್ರೂ ಅಷ್ಟ, ಅದು ನಾಲ್ಕೇ ಸಾಲಿನ ಪದ್ಯ, ಕಾವ್ಯದಷ್ಟು ವಿಸ್ತಾರವಾದುದಲ್ಲ. ಆದರೆ ಆ ನಾಲ್ಕು ಸಾಲುಗಳಲ್ಲಿ ಚುಟುಕು, ವ್ಯಂಗ್ಯ, ವಿಡಂಬನೆ, ವಿನೋದ, ವೈಚಾರಿಕತೆ, ಸಾಮಾಜಿಕ ಕಳಕಳಿ, ಹೀಗೆ ವಿಶಿಷ್ಟ ಶೈಲಿಯೊಂದಿಗೆ ಅದು ಹೊರಹೊಮ್ಮಬೇಕು. ಅದು ಅರ್ಥಪೂರ್ಣವಾಗಿ ವಸ್ತುವಿನ ವೈವಿಧ್ಯವನ್ನು ಸಮರ್ಥವಾಗಿ ಅಭಿಗೊಳಿಸುವಂತಾಗಿರಬೇಕು. ಪುಟ್ಟ ಕವಿತೆಗಳಲ್ಲಿ ಗಂಭೀರ ಚಿಂತನೆ, ದಿನವಹಿ ಮಾತುಗಳ ಬಳಕೆಯಿಂದ ಬದುಕಿನ ಮೌಲ್ಯಗಳನ್ನು ಗುರುತಿಸಿ ನಾಲ್ಕು ಸಾಲುಗಳಲ್ಲಿ ಜೀವನ ದರ್ಶನ, ಅಧ್ಯಾತ್ಮ ಕೂಡಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಅದಕ್ಕೆ ಆ ನಾಲ್ಕು ಸಾಲಿನ ಚುಟುಕು ದೊಡ್ಡ ಕವನದಲ್ಲಿ ಕೊಡೋ ಅಂಥ ಅರ್ಥವನ್ನು ಕೊಡೋ ರೀತಿ ನಾವು ಅದನ್ನು ಕಾಣಬೇಕು. ಸಾಸಿವೆಯಲ್ಲಿ ಸಾಗರವನ್ನು ಕಂಡಷ್ಟು ಚುಟುಕು ಅಂತಂದರೆ ಸಾಸಿವೆಯಲ್ಲಿ ನಾವು ಸಾಗರವನ್ನು ನೋಡೋ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಇಂಥ ಒಂದು ಚುಟುಕನ್ನು ಆಯ್ಕೆ ಮಾಡಿಕೊಂಡು ಅದು ಹೇಗಿರಬೇಕು ಅಂತಂದರೆ ವಿಷಯ ವಸ್ತು ಮೂರು ನಾಲ್ಕು ಸಾಲು. ನಾವು ಆಯ್ಕೆ ಮಾಡಿಕೊಳ್ಳುವ ವಿಷಯ ವಸ್ತು ವರ್ತಮಾನಕ್ಕೆ ರೂಪಿಸಿ ಅದರ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂತಿರಬೇಕು. ಕಾವ್ಯನೇ ಆಗಲಿ ಚುಟುಕನೇ ಆಗಲಿ ಅದು ವರ್ತಮಾನಕ್ಕೆ ರೂಪಿಸಿ ಅದರ ಮೂಲಕ ನಾವು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ಅದು ಆ ರೀತಿ ಒಂದು ಮೌಲ್ಯಗಳನ್ನು ತುಂಬಿರುವಂಥ ಸಂದೇಶವಾಗಿರಬೇಕು. ಪ್ರಾಸ ಪದಗಳಿಂದ ಕೂಡಿ ಈ ಚುಟುಕ ಪಂಚಿಕೊಡುವಂತಿರಬೇಕು. ಚುಟುಕು ಗುಟುಕಂತಿರಬೇಕು, ಮಾರ್ಗದರ್ಶನ ನೀಡಿ ಬದಲಾವಣೆ ತರುವಂತಿರಬೇಕು. ವಿಸ್ತಾರವಾದ ಕಾವ್ಯ ನೀಡುವ ಅರ್ಥವನ್ನು ಚುಟುಕು ಕಡಿಮೆ ಪದಗಳಿಂದ ಕೊಡುವಂತಿರಬೇಕು. ಈ ರೀತಿ ನಾವು ಅರಿತು ನಾವು ಕಾವ್ಯವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭಿಸಿದರೆ ಒಂದು ಒಳ್ಳೆಯ ಕಾವ್ಯವನ್ನು ನಾವು ಸೃಷ್ಟಿ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ದಿನ ಇಷ್ಟೆಲ್ಲ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮ ಎಲ್ಲರಿಗೂ ವಂದಿಸುತ್ತಾ ನನ್ನ ಈ ನಾಲ್ಕು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಕಿವಿಗಳು ಪಾವನ, ನಾಡಿನ ಹಿರಿಯರ ನುಡಿಗಳನ್ನ ತಮ್ಮ ಮಾತಿನಲ್ಲಿ ನಮಗೆ ಉಣಬಡಿಸಿದ ಅಮ್ಮ ಸಸಮ್ಮನವರಿಗೆ ನಮ್ಮೆಲ್ಲರ ಪರವಾಗಿ ತನಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮದ ಉದ್ಘಾಟಕರ ನುಡಿ ಮತ್ತು ಪ್ರಾಸ್ತಾವಿಕ ನುಡಿಯನ್ನ ನೆರವೇರಿಸಿಕೊಟ್ಟು ಕನ್ನಡ ಕಸ್ತೂರಿ ಶ್ರೀಗನ್ನಡ ವೇದಿಕೆಗೂ ಹಾಗೂ ಎಲ್ಲ ಪೆಂಡಾರಿ ಸರ್ ಅವರಿಗೂ ಸಂಘಟನೆಯನ್ನು ಸೇವೆಯನ್ನು ಈ ದಿನ ಪ್ರಶಂಸಿಸಿದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ನಂತರದ ಮುಂದುವರಿದ ಭಾಗ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತಹ ಪುರಸ್ಕೃತರಿಂದ ಅಭಿಪ್ರಾಯ ನುಡಿಗಳು. ಡಾಕ್ಟರ್ ಚೈತ್ರ ಎಸ್ ಮೈಸೂರ್ ಇವರಿಂದ ಅಭಿಪ್ರಾಯದ ನುಡಿಗಳು, ಪ್ರಶಸ್ತಿ ಪುರಸ್ಕೃತರ ಅಭಿಪ್ರಾಯ ನುಡಿಗಳು. ಡಾಕ್ಟರ್ ಚೈತ್ರ ಎಸ್ ಮೇಡಮ್ರೆ, ನಮಸ್ತೆ.
ಮೊಟ್ಟ ಮೊದಲಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಕವಿ ಮಿತ್ರರಿಗೆ ಕನ್ನಡ ಮನಸ್ಸುಗಳಿಗೆ ಬೆಂಡಾರಿ ಸರ್ ಅವರಿಗೆ ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಪ್ರಣಾಮವನ್ನು ಅರ್ಪಿಸುತ್ತೇನೆ. ನಾನು ಡಾಕ್ಟರ್ ಚೈತ್ರಾ ಎಸ್, ಸಹಾಯಕ ಪ್ರಾಧ್ಯಾಪಕಿ ಹಾಗೂ ವಿಭಾಗದ ಮುಖ್ಯಸ್ಥೆಯಾಗಿ JSS ಕಾಲೇಜಿನಲ್ಲಿ ಕಳೆದ 12 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ. ಕಸ್ತೂರಿ ಸಿರಿಗನ್ನಡ ವೇದಿಕೆಯವರು ಆಯೋಜಿಸಿದ ರಾಷ್ಟ್ರಮಟ್ಟ, ರಾಜ್ಯಮಟ್ಟ ಹಾಗೂ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದ ಸ್ವರಚಿತ ಕವನ ಸ್ಪರ್ಧೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ನನ್ನ ಸ್ವರಚಿತ ಕವನವನ್ನು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿ ನನಗೆ ಕವಿ ವಿಭೂಷಣ ಪ್ರಶಸ್ತಿಗೆ ಆಯ್ಕೆ ಮಾಡಿದ ವೇದಿಕೆಯ ಎಲ್ಲರಿಗೂ ನಾನು ನನ್ನ ಅಂತರಾಳದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಸ್ತೂರಿ ಸಿರಿಗನ್ನಡ ವೇದಿಕೆಯವರು ಇದೇ ರೀತಿ ಕಾರ್ಯಕ್ರಮಗಳನ್ನು ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಬರ್ತಿದ್ದಾರೆ. ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಕವಿ ಸಹೃದಯರನ್ನ ಅವರಿಗೆ ಅವಕಾಶವನ್ನು ನೀಡ್ತಾ ಅವರನ್ನ ಗೌರವಿಸ್ತಾ ಸನ್ಮಾನಿಸ್ತಾ ಜೊತೆಗೆ ಪ್ರೇರೇಪಣೆ ನೀಡ್ತಾ ಬಂದಿದ್ದಾರೆ. ಇದು ಎಲ್ಲರಿಗೂ ಒಂದು ಹೆಮ್ಮೆ ಹಾಗೂ ಗೌರವ ತರುವಂತ ಒಂದು ವಿಚಾರ. ನಮ್ಮೆಲ್ಲರಿಗೂ ಈ ವಿಚಾರವಾಗಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಮೇಲೆ ಅಪಾರವಾದ ಅಭಿಮಾನವಿದೆ ಹಾಗೂ ಗೌರವವಿದೆ ಅಂತ ತಿಳಿಸ್ತೀನಿ. ಹಾಗೆ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಿರೋದ್ರಿಂದ ಕನ್ನಡ ಮನಸ್ಸುಗಳನ್ನ ಒಗ್ಗೂಡಿಸೋ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೂ ನಾಡು ನುಡಿ ಸಾಹಿತ್ಯವನ್ನ ಬೆಳೆಸೋ ಕಾರ್ಯಕ್ರಮವನ್ನ ಈ ವೇದಿಕೆ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಬರ್ತಾ ಇದೆ. ಹಾಗೆ ನನಗನ್ಸುತ್ತೆ ಬರೀ ಸಾಹಿತಿಗಳಿಗೆ ಮಾತ್ರ ಅಲ್ಲ, ಕವಿ ಶ್ರೀ ಶಾರದಾ ರಾಷ್ಟ್ರಭಾಷಾ ಪುರಸ್ಕಾರ ಅಂತ ಮಕ್ಕಳಿಗೂ ಕೂಡ ಇವರು ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಇದರಿಂದ ನಾನು ಕೂಡ ನಮ್ಮ ಕಾಲೇಜ್ನಲ್ಲೂ ಕೂಡ ಮಕ್ಕಳುಗಳಿಗೆ ಈ ರೀತಿ ಒಂದು ಅವರನ್ನ ಇನ್ನೂ ಚೆನ್ನಾಗಿ ಓದೋ ರೀತಿನಲ್ಲಿ ನಿಟ್ಟಿನಲ್ಲಿ ಅವ್ರಿಗೆ ಹುರಿದುಂಬಿಸ್ಬೋದು ಅಂತ ಹೇಳ್ತಾ ವೇದಿಕೆಗೆ ಮತ್ತೊಮ್ಮೆ ಈ ನಿಟ್ಟಿನಲ್ಲಿ ನಾನು ಧನ್ಯವಾದವನ್ನ ಅರ್ಪಿಸ್ತೇನೆ. ಹಾಗೆ ನನಗನ್ಸೋದೇನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಂಜಾಟ, ತೊಳಲಾಟ ಇದ್ರ ಮಧ್ಯ ಓದೋ ಅಭ್ಯಾಸ ಏನಾಗಿದೆ ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ. ನಾವು ನಮ್ಮ ಈ ಗೊಂದಲಗಳಲ್ಲೇ ಮುಳುಗೋಗಿರ್ತೇವೆ ಅಂತ ಅನ್ಸುತ್ತೆ. ಅದ್ರ ಮಧ್ಯದಲ್ಲಿ ನಮಗೆ ನೆಮ್ಮದಿ ಸಿಗುವಂತಹದ್ದು ಅಂದ್ರೆ ಓದು ಬರಹದಲ್ಲಿ ಅಂತ ನನಗನ್ಸುತ್ತೆ. ಸೊ ಈ ತರ ಈ ರೀತಿಯ ಪ್ರೋತ್ಸಾಹ ನೀಡೋದ್ರಿಂದ ನಮಗೂ ಏನನ್ಸುತ್ತೆ ಅಂದ್ರೆ ಓ ಇಲ್ಲ ಇನ್ನೊಂದ್ ಸ್ವಲ್ಪ ಓದೋಣ, ಇನ್ನೂ ಹೆಚ್ಚು ಹೆಚ್ಚು ಸಾಧನೆಗಳನ್ನ ಮಾಡೋಣ ನಾವು ಅಂತ ನಮಗೂ ಕೂಡ ಒಂದು ಉತ್ಸಾಹ ಬರ್ತಾ ಇದೆ. ಸೊ ಯಾಕೆ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಿದಾಗ ಅದನ್ನ ಅದಕ್ಕೊಂದು ನಮ್ಮನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ, ನಮಗೊಂದೇನೋ ಗುರುತಿಸ್ತಾ ಇದ್ದಾರೆ ಅಂತಂದಾಗ ನಮ್ಮಲ್ಲಿ ಈಗ ಮಕ್ಕಳಿಗೆ ಬರೆಯುವಾಗ ಹೇಗೆ ಶಬಾಷ್ ಶಬಾಷ್ ಚೆನ್ನಾಗಿ ಮಾಡ್ತಾ ಇದೆಯಾ ಅಂತಂದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೋ ಅದೇ ರೀತಿ ನಮಗೂ ಕೂಡ ನಾವು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಸಣ್ಣ ಮೆಟ್ಲುಗಳನ್ನ ಇಟ್ಕೊಂಡು ಹತ್ತಾ ಇದೀವಿ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಹತ್ತಾ ಇದೀವಿ. ಸೊ ನಮ್ಮಂತ ಸಣ್ಣ ಮಟ್ಟದ ಕವಿ ಮಿತ್ರರಿಗೆ ಎಲ್ಲರಿಗೂ ಇವರು ಗೌರವ ನೀಡುವಂತ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಗುರುತಿಸಿ ಗೌರವ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ವೇದಿಕೆಗೆ ಚಿರಋಣಿಯಾಗಿರ್ತೇನೆ ಈ ಸಂದರ್ಭದಲ್ಲಿ ತಿಳಿಸ್ತೇನೆ, ಹಾಗೂ ವೇದಿಕೆಗೆ ಆಭಾರಿಯಾಗಿರ್ತೇನೆ. ಮತ್ತೊಮ್ಮೆ ನಾನು ಬೆಂಡಾರಿ ಸರ್ ಅವರಿಗೆ ಹಾಗೂ ವೇದಿಕೆಯ ಎಲ್ಲ ಬಂಧುಗಳಿಗೆ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್, ಅವಕಾಶಕ್ಕಾಗಿ ಧನ್ಯವಾದಗಳು. ನಿಜ ರೇ ಮೇಡಮ್ ಅವರೇ, ಹಳ್ಳಿಯಿಂದ ಡೆಲ್ಲಿವರೆಗೆ ಪ್ರತಿಭೆಗಳನ್ನ ಗುರುತಿಸುವಂತ ಕಾರ್ಯ ಈ ವೇದಿಕೆ ಮಾಡ್ತಾ ಇದೆ. ಎಂಬ ಪದದ ಅರ್ಥ ಈ ವೇದಿಕೆ ಅಂದ್ರೆ ತಪ್ಪಾಗ್ಲಾರ್ದು. ಹೌದು ಹೌದು, ಹಾಗೆ ವರದರಾಮ್ ಅವರು ಒಂದು ನಾಲ್ಕು ಲೈನ್ನ ಅವರು ಬರೆದಂತ ಒಂದು ನಾಲ್ಕು ಲೈನ್ನ ಓದಕ್ ಇಷ್ಟಪಡ್ತೀನಿ. ಅನ್ಯ ಭಾಷೆಗೆ ಕನ್ನಡದ ಬಗ್ಗೆ ಅವರು ಬರೆದಂತ ಒಂದು ನಾಲ್ಕು ಲೈನ್ಗಳು ನಮ್ಗೆ ಚೆನ್ನಾಗಿ ಅನಿಸ್ತು. ಕನ್ನಡ ಭಾಷೆ ಅನ್ಯ ಭಾಷೆಗೆ ಇದು ದ್ವೇಷಿಯಲ್ಲ, ತನ್ನ ತಿರುಳಿಗೆ ಇದು ಗರ್ವವಿಲ್ಲ, ಜ್ಞಾನ ಭಂಡಾರಕ್ಕೆ ಕಡಿಮೆ ಇಲ್ಲ, ಆದಿಕಾಲದಿಂದಲೂ ತನ್ನ ಹಾದಿಯಲ್ಲಿ ಧಕ್ಕೆ ಬಂದರೂ ಇದು ಕುಗ್ಗಲಿಲ್ಲ. ನಮ್ಮದಾದ ಭಾಷೆ ನಿಮ್ಮದಾದ ಭಾಷೆ, ಸೊಗಸಾದ ಕನ್ನಡವೂ ಅಲ್ಲವೇ, ಮಧುರ ಗೀತೆ ಹಾಡಿರೈ ಕನ್ನಡದ ಬಾಂಧವರೇ, ಕನ್ನಡದ ಚಲುವನ್ನು ಕೊಂಡಾಡಿರೈ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲರೂ ಕನ್ನಡ ತಾಯಿಯ ಮಕ್ಕಳು, ಕನ್ನಡ ಮಾತೃಭಾಷೆ, ಮಾತೃಭಾಷೆ ಅಂದ್ರೆ ತಾಯಿ ಸಮಾನ ಅಂತ ನಾವು ಹೇಳ್ತೀವಿ. ಹೇಗೆ ನಾವು ನಮ್ಮ ತಾಯಿಯನ್ನ ಗೌರವಿಸ್ತೀವೋ ಅದೇ ರೀತಿ ನಮ್ಮ ಮಾತೃಭಾಷೆಯಾದ ಕನ್ನಡವನ್ನ ನಾವು ಗೌರವಿಸೋಣ. ಮತ್ತೆ ಈ ವೇದಿಕೆ ನಮಗೆ ಪುರಸ್ಕಾರವನ್ನ ಕೊಟ್ಟಿದೆ, ಇದು ಪುರಸ್ಕಾರ ತಗೊಳ್ಳೋದು ಎಷ್ಟು ಸಂತೋಷದ ವಿಚಾರನೋ
ಹಾಗೆ ನನ್ಗನ್ಸುತ್ತೆ ಇದು ಒಂದು ದೊಡ್ಡ ಜವಾಬ್ದಾರಿ ಅಂತ ಕೂಡ ನನ್ಗನ್ಸುತ್ತೆ. ಯಾಕೆಂದ್ರೆ ನಾವು ತಗೊಂಡು ಸುಮ್ಮನೆ ಇರಕ್ಕಾಗಲ್ಲ. ಈ ಸಾಹಿತ್ಯದ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಸಾಧನೆಗಳನ್ನ ಹಲವಾರು ಕೆಲಸಗಳನ್ನ ಮಾಡಬೇಕು ಅನ್ನೋ ಜವಾಬ್ದಾರಿಯನ್ನ ಕೂಡ ನೀಡ್ತಾ ಇದೆ. ಸೊ ಈ ಜವಾಬ್ದಾರಿಯನ್ನ ನಾವು ಸಹರ್ಷದಿಂದ ಸ್ವೀಕರಿಸ್ತೇವೆ. ಹಾಗೂ ಕನ್ನಡ ಮಾತೃಭಾಷೆಗೆ ನಮ್ಮ ಕೈಲಾದ ಸೇವೆಯನ್ನ ಮಾಡೋಣ, ಪ್ರಚಾರ ಪ್ರಸಾರವನ್ನ ಮಾಡೋಣ, ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಉತ್ತಮವಾಗಿ ತಮ್ಮ ನುಡಿಗಳನ್ನ ಪ್ರಸ್ತುತಪಡಿಸಿದ ತನಗೆ ವೇದಿಕೆ ಪರವಾಗಿ ಧನ್ಯವಾದಗಳು ಮೇಡಮ್ರೆ. ಧನ್ಯವಾದ. ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಕೆ ಗೋವಿಂದ್ ಭಟ್ ಮುಂಬೈ ಇವರ ತಮ್ಮ ಅಭಿಪ್ರಾಯದ ನುಡಿಗಳನ್ನು ನುಡಿಬೇಕಾಗಿ ವಿನಂತಿ. ಶ್ರೀ ಕೆ ಗೋವಿಂದ್ ಭಟ್ ಮುಂಬೈ. ಸರ್ ವಾಯ್ಸ್ ಕೇಳ್ತಾ ಇಲ್ಲ. ಸರ್ ವಾಯ್ಸ್ ಕೇಳ್ತಾ ಇಲ್ಲ. ಶ್ರೀ ಕೆ ಗೋವಿಂದ್ ಭಟ್ ಮುಂಬೈ. ಒಂದ್ ನಿಮಿಷ ಕೇಳ್ತಾ ಇದೀಯಾ ಸರ್? ಹಾ ಸರ್ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಓಕೆ. ನಾನು ಹುಟ್ಟಿದ್ದು ಬೆಳೆದದ್ದು ಕಾಸರಗೋಡಿನಲ್ಲಿ. ಅದು ಕರ್ನಾಟಕದ ಹೊರಗಿಂದ ಬರುವಂತಹ ಪ್ರದೇಶ. ಮತ್ತು ನಾನು ಸೇವೆ ಸಲ್ಲಿಸಿದ್ದು ಮುಂಬೈನಲ್ಲಿ. ಮುಂಬೈ ಕೂಡ ಹೊರನಾಡು. ಹಾಗೆ ನಾನು ಒಂದು ತರದಲ್ಲಿ ಕನ್ನಡದ ಹೊರಗಿದ್ದು ಬೆಳೆದವನು ಅಂತ ಹೇಳುವುದಕ್ಕೆ ಒಂದು ರೀತಿಯ ಅಭಿಮಾನವೂ ಇದೆ, ಒಂದು ರೀತಿಯ ನೋವು ಕೂಡ ಇದೆ. ಪ್ರತಿಯೊಬ್ಬರಿಗೂ ಕೂಡ ತನ್ನ ತನ್ನ ಸಾಧನೆಯನ್ನು ಮಾಡಬೇಕಾದ್ರೆ ಒಂದು ವೇದಿಕೆಯ ಅವಶ್ಯಕತೆ ಇರ್ತದೆ. ಮುಖ್ಯವಾಗಿ ಕರೋನಾದ ನಂತರದ ವರ್ಷಗಳಲ್ಲಿ ಹಲವಾರು ಇಂತಹ ವೇದಿಕೆಗಳು ಬಂದು ಎಲ್ಲ ಜನರಿಗೂ ಸಾಹಿತ್ಯವನ್ನು ರಚಿಸಲಿಕ್ಕೂ ಮತ್ತು ಸಾಹಿತಿಗಳನ್ನು ಗುರುತಿಸುವಂತಹ ಒಂದು ವೇದಿಕೆಯಾಗಿ ಈ ವೇದಿಕೆಗಳು ಕೆಲಸ ಮಾಡ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಕೂಡ ಇಂಥದೇ ಒಂದು ವೇದಿಕೆಯಾಗಿ ಬಹಳಷ್ಟು ಜನರಿಗೆ ತಮ್ಮ ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡುತ್ತಾ ಬರ್ತಾ ಇದೆ. ನನಗೂ ಕೂಡ ಅವರು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಪ್ರಶಸ್ತಿ ಎಂಬುದು ಸಾಧಕನನ್ನ ಗುರುತಿಸುವಿಕೆಗೆ ಇರುವಂತಹ ಒಂದು ಸಾಧನ. ಅದು ಇಂತಹ ಪ್ರಕ್ರಿಯೆಯಿಂದ ಸಾಧಕ ಇನ್ನೂ ಹೆಚ್ಚಿನ ಶ್ರದ್ಧೆ ಮತ್ತು ಉತ್ಸಾಹದಿಂದ ತನ್ನ ಪರಿಶ್ರಮವನ್ನು ಮುಂದುವರಿಸುತ್ತಾನೆ. ನನಗೆ ಬಂದ ಈ ಪ್ರಶಸ್ತಿ ಬರವಣಿಗೆಗೆ ಹೆಚ್ಚಿನ ಉಮೇದು ಸಿಕ್ಕಿದೆ. ಇದು ಕನ್ನಡದ ಸೇವೆಗೆ ಇನ್ನೂ ಹೆಚ್ಚಿನ ಪ್ರಚೋದನೆಯನ್ನು ನೀಡುತ್ತಾ ಬಂದಿದೆ. ನಾನೊಬ್ಬ ನಿವೃತ್ತ ಬ್ಯಾಂಕಿಂಗ್ ಉದ್ಯೋಗಿ. ನಿವೃತ್ತನಾದ ಮೇಲೆ ಏನ್ ಮಾಡೋದಪ್ಪ ಎಂಬ ಒಂದು ಯೋಚನೆ ನನಗೆ ಬಂದಾಗ ನನಗೆ ಮೊದಲಾಗಿ ಕಂಡುಕೊಂಡದ್ದು ಸಾಹಿತ್ಯದ ನನಗೆ ಸಿಕ್ಕಿದ್ದು ಸಾಹಿತ್ಯದ ಆಕರ್ಷಣೆ. ನಾವು ನಮ್ಮ ಸುತ್ತಮುತ್ತಲಿನಲ್ಲಿ ನೋಡಿದ್ರೆ ಮೂರು ವಸ್ತುಗಳು ತುಂಬಾ ನಿಮ್ಗೆ ಆಪ್ತವಾಗ್ತವೆ. ಅದು ಟೈಮ್ ಪಾಸ್ಗಾಗ್ಲಿ, ಮನಸ್ಸಿನ ಸಂತೋಷಕ್ಕಾಗ್ಲಿ, ಅಥವಾ ಇನ್ಯಾವುದೇ ಕಾರಣಕ್ಕಾಗ್ಲಿ. ಒಂದು ನಿಸರ್ಗ, ಎರಡನೆಯದು ಸಾಹಿತ್ಯ, ಮೂರನೆಯದು ಆಧ್ಯಾತ್ಮ. ನನಗೆ ಆಧ್ಯಾತ್ಮದ ಕಡೆಗೆ ತಿರುಗುವಂತಹ ಸಮಯ ಆಗಿದ್ರು ಕೂಡ ನನಗೆ ಇನ್ನೂ ಕೂಡ ಅದು ನನ್ನನ್ನು ಆಕರ್ಷಿಸಿಲ್ಲ. ನಿಸರ್ಗ ನಾನು ಹುಟ್ಟಿ ಬೆಳೆದ ನನ್ನ ಮಾತೃ ಜಾಗದಲ್ಲಿ ನಿಸರ್ಗಕ್ಕೆ ತುಂಬಾ ಚೆನ್ನಾಗಿದೆ. ಅದು ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದೆ. ಆದ್ರೆ ನಾನಿರುವಂತಹ ಈಗಿನ ಪರಿಸರದಲ್ಲಿ ನನಗೆ ಅದ ಕಾಂಕ್ರೀಟ್ ಕಟ್ಟಡಗಳನ್ನು ನೋಡುವ ಅವಕಾಶ ಮಾತ್ರ ಆಗಿದ್ದು ಬೇರೆ ವಿಧಿಗಳಿಲ್ಲ. ಆದ ಕಾರಣ ನನ್ನನ್ನು ತುಂಬಾ ಆಕರ್ಷಿಸಿದ್ದು ಸಾಹಿತ್ಯ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನ್ನ ಮಾತೃಭಾಷೆ ಮರಾಠಿ, ನನ್ನ ಸುತ್ತಮುತ್ತಲಿನ ಭಾಷೆ ಮಲಯಾಳಂ, ನಾನು ತಿಳ್ಕೊಂಡದ್ದು ತುಳು ಮತ್ತೆ ಗುಜರಾತಿ ಮರಾಠಿ. ಇಷ್ಟು ಭಾಷೆಗಳನ್ನು ನಾನು ನನ್ನ ತಿರುಗಾಟದಲ್ಲಿ ಕಂಡುಕೊಂಡಿದ್ದೇನೆ. ಆದ್ರೆ ನನಗೆ ತುಂಬಾ ಆಕರ್ಷಿಸಿದ್ದು ನಾನು 1-10 ಕ್ಲಾಸ್ನವರೆಗೆ ಓದಿದಂತಹ ಹಳ್ಳಿ ಶಾಲೆಯ ಕನ್ನಡ. ಆ ಕನ್ನಡ ಅದಕ್ಕೆ ಕಾರಣಗಳು ಇದೆ. ನಮ್ಗೆ ಪಾಠ ಹೇಳ್ತಿದ್ದ ಮಾಸ್ಟ್ರು ನಮ್ಮನ್ನು ಸಾಹಿತ್ಯದ ಕಡೆಗೆ ಎಳೆದು ಬಿಟ್ರು. ಅದರಿಂದಾಗಿ ನನ್ನ ಜೀವನ ಪೂರ್ತಿ ಸಾಹಿತ್ಯದ ಕಡೆಗೆ ಒಲವು ಮೂಡಲಿಕ್ಕೆ ಕಾರಣ ಆಯ್ತು. ಈಗ ನಾನು ಸಾಹಿತ್ಯ ಪ್ರವರ್ತಕನಾಗಿ ಕೆಲಸ ಮಾಡ್ತೇನೆ. ನಾನು ಸಾಹಿತಿಯಾಗಿ ಕೆಲಸ ಮಾಡ್ತೇನೆ ಅಂತ ಹೇಳುವುದಕ್ಕಿಂತ ಸಾಹಿತ್ಯ ಪ್ರವರ್ತಕನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ಬೋದು. ಸುಮಾರು 150 ಜನ ಹೊಸ ಕವಿಗಳನ್ನು, ಎಲೆಮರೆಯ ಕಾಯಿಗಳನ್ನು ನಾನು ವಿವಿಧ ಪತ್ರಿಕೆಗಳಲ್ಲಿ ಪರಿಚಯಿಸಿ ಅವರು ವಿವಿಧ ಆನ್ಲೈನ್ ವೇದಿಕೆಗಳಲ್ಲಿದ್ದಾರೆ, ಅವುಗಳನ್ನು
ತೀರ್ಪುಗಾರನಾಗಿ ನೋಡ್ತಾ ನೋಡ್ತಾ ನನಗೆ ಯಾರು ಒಳ್ಳೆ ಬರೀತಾರೆ ಯಾರು ಕೆಟ್ಟದಾಗಿ ಬರೀತಾರೆ ಎಂಬ ಜ್ಞಾನ ತಾನಾಗಿ ಬಂತು. ಅವರನ್ನು ಗುರುತಿಸಿ ಅವರನ್ನು ಕಾಲ್ ಮಾಡಿ ಅವರ ಮಾಡಿದ ಸಾಧನೆಗಳ ಬೇಸಿಸ್ ಮೇಲೆ ನಾನು ಸುಮಾರು 150 ಲೇಖನಗಳನ್ನು ಬರೆದು ಇಂತಹ ಸಾಧಕರನ್ನು ಗುರುತಿಸಿದ್ದೇನೆ. ಅದರಲ್ಲಿ ಕೆಲವರಂತೂ ಇತ್ತೀಚೆಗಂತೂ ಹಲವು ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಪಡಿತಾ ಇದ್ದಾರೆ. ಅದು ನನಗೆ ಅತ್ಯಂತ ಖುಷಿ ಕೊಡುವ ಮತ್ತು ಈ ಈ ವೇದಿಕೆಗಳ ಒಡನಾಟವನ್ನು ಮಾಡಲಿಕ್ಕೆ ನನಗೆ ಮುಖ್ಯ ಕಾರಣವಾಗಿ ಕೆಲಸ ಮಾಡಿದೆ. ನಾನು ಇಲ್ಲಿವರೆಗೆ ಹೆಚ್ಚು ಈ ಪ್ರಶಸ್ತಿಗಳ ಹಿಂದೆ ಓಡ್ತಿರ್ಲಿಲ್ಲ, ಯಾಕಂದ್ರೆ ಸಾಹಿತ್ಯವೇ ಬೇಕಾದಷ್ಟು ಖುಷಿ ಕೊಡ್ತಾ ಇತ್ತು. ಆದರೂ ಕೂಡ ನೀವು ಇಷ್ಟು ಜನವನ್ನು ಬೆಳಗ್ತಾ ಇದ್ದೀರಿ, ಆದರೆ ನೀವ್ಯಾಕೆ ಹಾಕಬಾರ್ದು ಅಂತ ಯಾರೋ ಒಬ್ರು ನನಗೆ ಸಜೆಸ್ಟ್ ಮಾಡಿ ಒತ್ತಾಯಿಸಿದ ಕಾರಣ ನಾನು ಇಂತಹ ದೊಡ್ಡ ಪ್ರಶಸ್ತಿಗೆ ಅಪ್ಲಿಕೇಶನ್ ಹಾಕಿದೆ. ಪ್ರೊಫೆಸರ್ ಎಲ್ ಎಚ್ ಪೆಂಡಾರಿಯವರು ಕೂಡ ನನ್ನ ಅಪ್ಲಿಕೇಶನ್ ಅನ್ನು ಮತ್ತು ಕವನವನ್ನು ಸ್ವೀಕರಿಸಿ ನನಗೆ ಪ್ರಶಸ್ತಿಯನ್ನು ಕೂಡ ಮಾಡಿದ್ದಾರೆ. ಅದು ಕೂಡ ರಾಷ್ಟ್ರ ಪ್ರಶಸ್ತಿ, ಇಂತಹ ಹೆಸರುವಾಸಿ ಪ್ರಶಸ್ತಿ, ಅದರಲ್ಲಿಯೂ ರಾಷ್ಟ್ರ ಪ್ರಶಸ್ತಿ ನನಗೆ ಅತ್ಯಂತ ಖುಷಿ ಕೊಟ್ಟಂತಹ ವಿಚಾರವಾಗಿದೆ. ನಾನು ಈ ಇದಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇಂತಹ ಕೆಲಸ ಇನ್ನೂ ಹೆಚ್ಚು ಹೆಚ್ಚು ನಡೀಬೇಕು. ಯಾಕೆಂತ ಹೇಳಿದ್ರೆ ಇದು ಒಂದು ಉತ್ತಮ ವೇದಿಕೆಯಾಗಿ ಮತ್ತು ಉತ್ತಮ ಪ್ರೋತ್ಸಾಹಕ ಪ್ರಕ್ರಿಯೆಯಾಗಿ ಸಾಹಿತಿಗಳನ್ನು ನಿರ್ಮಿಸ್ತದೆ. ಮುಂದಿನ ಸಾಹಿತಿಗಳನ್ನು ನಿರ್ಮಿಸಬೇಕಾದ್ರೆ ಇಂತಹ ಸಂಸ್ಥೆಗಳು ಪ್ರಚೋದನೆ ಕೊಡ್ತಾ ಇರಬೇಕು. ಈ ಸಂದರ್ಭವನ್ನು ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಕೃತಜ್ಞನಾಗಿದ್ದೇನೆ. ಎಲ್ಲರಿಗೂ ಶುಭವಾಗಲಿ ಮತ್ತು ಎಲ್ಲ ಕವಿ ಮನಸ್ಸುಗಳಿಗೆ ನನ್ನ ಅಭಿನಂದನೆಗಳು. ಮತ್ತು ಮುಂದಿನ ದಿನಗಳಲ್ಲಿ ನೀವು ಕೂಡ ಇಂತಹ ಸಂಸ್ಥೆಗಳನ್ನು ನಿರ್ಮಿಸಿ ಹೊಸ ಹೊಸ ವೇದಿಕೆಗಳನ್ನು ಕೊಟ್ಟು ಜನರನ್ನು ಸಾಹಿತ್ಯದತ್ತ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಂಡು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಸಾಹಿತ್ಯ ಲೋಕಕ್ಕೆ ನಡೆದು ಬಂದ ಹಾದಿ ಹಲವಾರು ಭಾಷೆಗಳಲ್ಲಿಗೆ ಕನ್ನಡ ಭಾಷೆಯ ಸಾಹಿತ್ಯ ಪ್ರವರ್ತಕರಾಗಿ ಕನ್ನಡ ನಾಡಿನ ಸೇವೆಯನ್ನ ಸಲ್ಲಿಸಿರುವಂತಹ ಶ್ರೀ ಕೆ ಗೋವಿಂದ್ ಭಟ್ ಮುಂಬೈ ಅವರಿಗೆ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ತನಗೆ ಧನ್ಯವಾದಗಳು. ನಮಸ್ಕಾರ. ಶ್ರೀ ಇಡಕೇರಿ ಡಿ ರಾಜಶೇಖರ್ ಚನ್ನಪಟ್ಟಣ. ಶ್ರೀ ಇಡಕೇರಿ ಡಿ ರಾಜಶೇಖರ್ ಚನ್ನಪಟ್ಟಣ. ಗೂಗಲ್ ಮತ್ತೆ ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ದೇಶದ ವಿವಿಧ ದಿನಪತ್ರಿಕೆಗಳಲ್ಲಿ ಸಾಧಕರ ಮನೆ ಮಾತಾಗಿರುವಂತ ಈ ಒಂದು ಬೆಳಗಾವಿಯಲ್ಲಿ ನಡೆಸಿಕೊಡುತ್ತಿರುವಂತ ಈ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಪ್ರಮುಖ ಆಯೋಜಕರಾದಂತ ಪ್ರೊಫೆಸರ್ ಎಲ್ ಎಚ್ ಪೆಂಡಾರಿರವರು ಮತ್ತು ಅವರ ತಂಡಕ್ಕೆ ಮೊದಲು ನಾನು ಅಭಿನಂದನೆಯನ್ನು ಸಲ್ಲಿಸುವುದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಅಂದ್ರೆ ಈಗ ನಾವು ಏನಂತ ಅಂತಂದ್ರೆ ವಿವಿಧ ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವು ಇಲ್ಲದೆ ತಿನ್ನುವುದು ವಿಕೃತಿ, ಹಸಿವು ಇದ್ದು ಹಂಚಿಕೊಂಡು ತಿನ್ನುವುದು ಸಂಸ್ಕೃತಿ. ಹೇಳ್ತೀನಿ ಅಂದ್ರೆ ಈ ಮಾತನ್ನ ದೇಶದ ವಿವಿಧೆಡೆಯೆಲ್ಲ ಇರುವಂತ ಕವಿಗಳನ್ನ ಒಗ್ಗಟ್ಟಾಗಿ ಸೇರಿಸುದು ತುಂಬಾ ಕಷ್ಟದ ಕೆಲಸ. ನಮ್ಮ ಪ್ರೊಫೆಸರ್ ಪೆಂಡಾರಿ ಅವರು ಬಹಳ ಒಗ್ಗಟ್ಟಿನಿಂದ ಉತ್ತಮವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಹೇಗೆ ಅಂತ ಅಂತಂದ್ರೆ ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಒಂದ್ ಕಡೆ ಹೇಳ್ತಾರೆ, ಅಳಿಲನ್ನು ಸಾಕಿದೆ ಓಡಿ ಹೋಯಿತು, ಗಿಳಿಯನ್ನು ಸಾಕಿದೆ ಹಾರಿ ಹೋಯಿತು, ಗಿಡವನ್ನು ನೆಟ್ಟಿದೆ ಮರವಾಯಿತು, ಆ ಎರಡು ಬಂದು ಆ ಮರದಲ್ಲಿ ಸೇರಿಕೊಂಡವು ಅಂತ. ಇದರ ಅರ್ಥ ಅಳಿಲನ್ನು ಸಾಕಿದ್ರು ಅದು ಓಡೋಕ್ತು, ಗಿಳಿಯನ್ನು ಸಾಕ್ತು ಅದು ಹಾರೋಯ್ತು, ಅದೇ ಒಂದು ಮರವನ್ನು ನೆಟ್ಟಿ ಅದಕ್ಕೆ ಆಶ್ರಯವನ್ನ ಕೊಟ್ಟರು, ಅವೆರಡೂ ಬಂದು ಅಲ್ಲಿ ಬಂದು ಸೇರ್ಕೊಂಡು
ಹಾಗೆ ನಮ್ಮ ಕಸ್ತೂರಿ ಕನ್ನಡದ ಬೆಳಗಾಂ ಏನೀಗ ಕಸ್ತೂರಿ ಸಿರಿಗನ್ನಡ ವೇದಿಕೆ ಆಯೋಜನೆ ಮಾಡ್ತಿದ್ದಾರೆ. ಇಡೀ ದೇಶದಲ್ಲಿರುವಂತ ವಿವಿಧ ಆಯ್ಕೆಯಾಗಿರುವಂತ ಕವಿಗಳು ಎಲ್ಲರೂ ಸೇರಿ ಒಂದು ಆಲದ ಮರದ ರೀತಿಯಲ್ಲಿ ನಾವೆಲ್ಲ ಇದ್ದೀವಿ. ಇದರಿಂದ ತುಂಬಾ ಖುಷಿಯನ್ನ ಕೊಡ್ತದೆ. ಏನಂದ್ರೆ ಅವಕಾಶಗಳು ಸಿಗ್ತವೆ, ಆದ್ರೆ ಇತ್ತೀಚಿನ ಒಬ್ಬ ವ್ಯಕ್ತಿ ಒಳ್ಳೆಯ ಸುಸಂಸ್ಕೃತನಾಗ್ಬೇಕಾದ್ರೆ ಅವನ ಮನಸ್ಸಿನಲ್ಲಿ ಒಳ್ಳೆಯ ಯೋಚನೆಗಳು ಬರಬೇಕು. ಆ ಯೋಚನೆಯನ್ನ ನಾನು ಕೂಡ ರಾಮನಗರ ಜಿಲ್ಲಾ ಕಸ್ತೂರಿ ಸಿರಿಗಣವೇದ ಜಿಲ್ಲಾಧ್ಯಕ್ಷನಾಗಿರೋದ್ರಿಂದ ನಮ್ಮ ವೇದಿಕೆ ಈ ಕೆಲಸವನ್ನ ಮಾಡ್ತಾ ಇದ್ದೀವಿ, ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಭಂಡಾರಿ ಸರ್, ನೀವು ಮಾಡ್ತಾ ಇರುವಂತ ಒಂದು ಕೆಲಸ ಶ್ಲಾಘನೀಯವಾದ, ಆದ್ದರಿಂದ ನಮ್ಗೆ ಯಾವ ತರ ಬೇಕು, ಯಾವುದು ದೊಡ್ಡದು, ನಾವು ಮಾಡ್ತಾ ಇರೋ ಕೈಲಾಸ ದೊಡ್ಡದಲ್ಲ ಸ್ವಾಮಿ, ಕಾಯಕ ದೊಡ್ಡದು, ನಾವು ಮಾಡ್ತಾ ಇರುವಂತ ಕಾಯಕ ದೊಡ್ಡದು. ಇಲ್ಲಿ ನಾವು ಯಾವುದೇ ರೀತಿಯ ಧರ್ಮ ದೊಡ್ಡದಲ್ಲ ಅಂತ ನಾವೇನ್ ಬಿಂಬಿಸ್ತಾ ಇಲ್ಲ, ಇದು ದಯೆ ದೊಡ್ಡದು, ಅರಿವು ದೊಡ್ಡದಲ್ಲ ಆಚಾರ ದೊಡ್ಡದು, ಅಧಿಕಾರ ದೊಡ್ಡದಲ್ಲ ಅಭಿಮಾನ ದೊಡ್ಡದು, ಸನ್ಮಾನ ದೊಡ್ಡದಲ್ಲ ನಾವು ಮಾಡ್ತಾ ಇರುವಂತ ಸಂಸ್ಕಾರ ದೊಡ್ಡದು, ಹಣ ದೊಡ್ಡದಲ್ಲ ಗುರುವೆ, ಇಲ್ಲಿ ಗುಣ ದೊಡ್ಡದು ಎಂಬುದನ್ನ ಬಿಂಬಿಸುವಂತ ನಮ್ಮ ವೇದಿಕೆ ಕಸ್ತೂರಿ ಸಿರಿಗನ್ನಡ ವೇದಿಕೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ನಾನು ಕೂಡ ಪ್ರೊಫೆಸರ್ ಎಲ್ ಬೆಂಡಾರಿ ಅವರ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿ ನಾನು ಕಾಲ್ ಮಾಡಿ ಅದಕ್ಕೆ ನಾನು ಕೂಡ ಒಂದಷ್ಟು PDFಗಳನ್ನ ಕಳಿಸ್ಕೊಟ್ಟೆ. ಅದರಲ್ಲಿ ನನಗೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗುವಂತ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮ್ಮೆಲ್ಲರಿಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಏನೇ ಮಾಡಿದ್ರು ಒಂದು ಅಚ್ಚರಿಯದಂತೆ ಉಳಿಯಬೇಕು. ನಮಗೆ ನಾನು ಒಬ್ಬ ಶಿಕ್ಷಕನಾಗಿ ನಾನು ಸುಮಾರು 16 ವರ್ಷಗಳ ಕಾಲ CRP ಆಗಿ ಕೆಲಸ ಮಾಡಿದ್ದೀನಿ, BRP ಆಗಿ ಕೆಲಸ ಮಾಡಿದ್ದೀನಿ, ಈಗ ಒಂದು HBS ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಹಾಗೇನೆ ವಿವಿಧ ಸಂಘಟನೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಇದಕ್ಕೆ ನಮ್ಮ ಕಸ್ತೂರಿ ಸಿನಿಮಾ ವೇದಿಕೆ ಸಿಕ್ಕಷ್ಟು ಒಂದು ಪ್ರಚಾರ ಎಲ್ಲೂ ಸಿಕ್ಕಿಲ್ಲ ನನಗೆ. ಯಾಕೆಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಪ್ರತಿಯೊಂದು ಪೇಪರ್ನಲ್ಲೂ ಕೂಡ ನಮ್ಮ ಒಂದು ಕಸ್ತೂರಿ ಸಿನಿಮಾ ಪ್ರಿಂಟ್ ಆಗ್ಬಿಟ್ಟಿದೆ. ಜನಮಾನಸದಲ್ಲಿ ಉಳ್ಕೊಳ್ಳುವಂತ ಒಂದು ಒಂದು ವಿಷಯ ಸುದ್ದಿಯಾಗಿದೆ. ಎಲ್ಲಾ ಪೇಪರ್ನಲ್ಲೂ ಕೂಡ ಈ ಪತ್ರಿಕೆಯ ತುಣುಕುಗಳನ್ನ ನಾನು ಈಗಾಗಲೇ ಕಳಿಸ್ಕೊಟ್ಟಿದ್ದೀನಿ ಸರ್ ನಿಮಗೆ. ಆದ್ರಿಂದ ಮುಂದಿನ ದಿನಗಳಲ್ಲಿಯೂ ಕೂಡ ನಾನು ನಿಮ್ಮ ಕೈ ಜೋಡಿಸ್ತೀನಿ ಸರ್, ನನ್ನ ಕೈಲಾದಷ್ಟು ಕನ್ನಡ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಕೊಡಿ, ನಿಮ್ ಜೊತೆಗೆ ಸೇರಿಸ್ಕೊಳ್ಳಿ, ನಿಮ್ಗೆ ಏನು ತನು ಮನ ಧನ ಏನ್ ಬೇಕಾದ್ರೂ ಸಹಾಯ ಮಾಡಿರ್ತೀನಿ. ದಯಮಾಡಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೈ ಜೋಡಿಸಿ ರಾಮನಗರ ಜಿಲ್ಲೆ ಮತ್ತು ಬೆಳಗಾಂ ಜಿಲ್ಲೆ ಎರಡೂ ಕೂಡ ಸಹಯೋಗದೊಂದಿಗೆ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನನಗೂ ಆಸೆ ಇದೆ. ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟೋದಕ್ಕೆ ನಿಮ್ಗೆಲ್ಲ ವಂದಿಸ್ತೀನಿ ಸರ್. ಜೈ ಕನ್ನಡಾಂಬೆ. ಸುಸಂಸ್ಕೃತ ವ್ಯಕ್ತಿ ಹೀಗಿರಬೇಕು, ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು, ಹಣ ದೊಡ್ಡದಲ್ಲ ಗುಣ ದೊಡ್ಡದು ಎಂಬ ಅರ್ಥಗರ್ಭಿತವಾದ ನುಡಿಗಳನ್ನ ನುಡಿದು ಕನ್ನಡಕ್ಕಾಗಿ ತನು ಮನ ಧನ ಅರ್ಪಿಸುತ್ತೇನೆ ಸರ್ ಅಂತ ಹೇಳಿ ಕನ್ನಡ ಅಮ್ಮನ ಸೇವೆಗೆ ಸದಾ ಸಿದ್ಧ ಎನ್ನುವುದರ ಮೂಲಕ ತಮ್ಮ ನುಡಿಯನ್ನ ವ್ಯಕ್ತಪಡಿಸಿದ ತನಗೆ ವೇದಿಕೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಇಲ್ಲಿಯವರೆಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು, ಮತ್ತೊಮ್ಮೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಈಗ ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತರು ತಮ್ಮ ಅನಿಸಿಕೆಯನ್ನ ಹೇಳಬೇಕಾಗಿ ವಿನಂತಿ. ಶ್ರೀ ಬಾಬಾಜೀವಿ ಭಾರ್ಗವ ಹೊಸಕೋಟೆ. ಶ್ರೀ ಬಾಬಾಜೀವಿ ಭಾರ್ಗವ ಹೊಸಕೋಟೆ. ನಮಸ್ತೆ ಸರ್. ನಮಸ್ತೆ ಸರ್.
ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಅವರು ಆಯೋಜಿಸಿರುವಂತಹ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ನಿಮಿತ್ತ ಆಯೋಜಿಸಿದಂತಹ ರಾಷ್ಟ್ರ ಮಟ್ಟದ ಕವನ ಕವಿ ವಿಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಎಲ್ಲ ಕವಿಮನಗಳಿಗೆ ನನ್ನ ಶಿರಸಷ್ಟಾಂಗ ನಮಸ್ಕಾರ. ಇಲ್ಲಿ ಸಾಧನೆ ಎಂಬುದು ಆಲೋಚನೆಯಷ್ಟು ಸರಳವಲ್ಲ, ಕನಸಿನಷ್ಟು ಸುಲಭವಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಅಂದ್ರೆ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ಅನ್ನೋ ಒಂದು ಮಾತನ್ನು ನಾವಿಲ್ಲಿ ನಿಂತಿಸ್ಕೊಳ್ತಾ ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿದ್ದೇನೆ, ಈ ನನ್ನ ಸುತ್ತಮುತ್ತಲ ಪರಿಸರದಲ್ಲಿ ನನ್ನದೇ ಸ್ಥಾನ ಮಾನವನ್ನು ಗಳಿಸಬೇಕು ಅಂತ ಆಸೆ ಪಡುವಂತಹ ಎಲ್ಲರ ನಡುವೆ ನಮ್ಮಂತಹ ಎಲೆಮರೆಯ ಕಾಯಿಗಳನ್ನು ಬರೆಯುವಂತಹ ತೋಚಿದ್ದನ್ನು ಗೀಚಿದ್ದೇವೆ. ಅದನ್ನು ಸಾಹಿತ್ಯ ನೆಲೆಯಲ್ಲಿ ನೋಡಿ ಕವಿ ಅಥವಾ ಸಾಹಿತಿ ಎಂಬ ಒಂದು ಸಮಾಜ ಮುಖಿಯನ್ನಾಗಿ ಮಾಡುವಂತಹ ಇಂತಹ ವೇದಿಕೆಗಳು ನಮ್ಮಂತಹ ನೂರಾರು ಕವಿಗಳಿಗೆ ಸದಾ ಚಿರಋಣಿಯಾಗುವಂತೆ ಮಾಡಿದೆ. ನಾವು ಹಿಂದಿನ ಕಾಲದಲ್ಲಿ ಕವಿಗಳು ಪಂಪ, ರನ್ನ, ಪೊನ್ನ, ಜನ್ನ ಇಂತಹ ಕವಿಗಳು ಬೆಳಕಿಗೆ ಬರೋದಕ್ಕೆ ರಾಜ ಮಹಾರಾಜರುಗಳು ಅವರ ಆಶ್ರಯವನ್ನು ನೀಡಿ ಅವರ ಕಲೆಗೆ ಪ್ರೋತ್ಸಾಹವನ್ನು ನೀಡಿ ಬೆಳೆಸಿತು. ಅವರ ಕವಿಯ ಪ್ರೌಢಿಮೆಯನ್ನು ಗೌರವಿಸಿ ಅವರಿಗೆ ಕಾಯಕದ ಜೊತೆಗೆ ಸಾಹಿತ್ಯದಲ್ಲಿ ಸೇವೆಯನ್ನು ಸಲ್ಲಿಸುವಂತೆ ಮಾಡಿ ಅವರ ಪ್ರತಿಭೆಗೆ ತಕ್ಕ ಪ್ರತಿಫಲವನ್ನು ಹಿಂದಿನ ಕಾಲದ ರಾಜರುಗಳು ನೀಡುತ್ತಿದ್ದರು. ಅದೇ ರೀತಿ ಇಂದು ರಾಜ್ಯವಿಲ್ಲ, ರಾಜರಿಲ್ಲ, ಆದರೆ ಮಂತ್ರಿಗಳಿದ್ದರು ನಮ್ಮಂತಹ ಎಲೆಮರೆಕಾಯಿನ ಗುರುತಿಸುವಷ್ಟು ತಾಳ್ಮೆ ಅವರಿಗಿಲ್ಲ. ಆದರೆ ಇಂತಹ ವೇದಿಕೆಗಳು ಯಾವುದು ಅಂದ್ರೆ ನಮ್ಮ ಸಿರಿಗನ್ನಡ ವೇದಿಕೆ, ಕಸ್ತೂರಿ ನಡಿ ಕತ್ತೂರಿ ಕಸ್ತೂರಿ ಸುವಾಸನ ಭರಿತವಾದಂತಹ ಸಂಪನ್ಮೂಲವಾದಂತಹ ಕನ್ನಡದ ವೇದಿಕೆ ಸಾಹಿತ್ಯದ ಸಂಪತ್ತನ್ನ ವೃದ್ಧಿಸುತ್ತಲೇ ಬರುತ್ತಿದೆ. ಇಂತಹ ಇಂದಿನ ಕಾಲದಲ್ಲಿ ಈ ಒಂದು ಸಿರಿಗನ್ನಡದ ವೇದಿಕೆ ನಮ್ಮಂತಹ ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ರೀತಿಯ ಸನ್ಮಾನ, ಮಾರ್ಗದರ್ಶನ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಗುರುತಿಸಿ ಅವರನ್ನ ಸಮಾಜ ಮುಖಿಯನ್ನಾಗಿ ಮಾಡಿದ ಈ ವೇದಿಕೆಗೆ ನನ್ನಂತಹ ನಾನು ಎಲ್ಲರೂ ಸೇರಿ ವೇದಿಕೆಗೆ ಹಾಗೂ ಕವಿತಾ ಕರ್ಮಣಿಯವರಿಗೆ ಹೃದಯಪೂರ್ವಕವಾಗಿ ನಮನಗಳನ್ನ ಸಲ್ಲಿಸುತ್ತೇವೆ. ಮಗುವಿನ ಭಾಷೆಗೆ ಮಾತೆಯೇ, ಮಗುವಿನ ನುಡಿಗೆ ಮಾತೆಯೇ ಭಾಷೆ, ಎಲ್ಲ ವಿಷಯಗಳ ಕಲಿಕೆಗೆ ಮಾತೃಭಾಷೆ ಅನ್ನುವಂತೆ ಕನ್ನಡ ನಾವು ಒಮ್ಮೊಮ್ಮೆ ಈಗ ಇತ್ತೀಚಿನ ಬೆಂಗಳೂರು ಪರಿಸರವನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ ನಾವು ಯಾಕಾದ್ರೂ ಕನ್ನಡ ಕಲ್ತ್ಕೊಂಡು ಕನ್ನಡ ಭಾಷೆಯನ್ನು ಇಟ್ಕೊಂಡು ಅಂತ. ಆದರೆ ನಿಜವಾದ ತುಡಿತ ಮಿಡಿತಗಳ ಸ್ಪಂದಿಸುವಂತಹ ಭಾಷೆ ವೈಜ್ಞಾನಿಕವಾಗಿ 99.99% ವೈಜ್ಞಾನಿಕವಾಗಿರುವಂತಹ ಭಾಷೆಯನ್ನ ಪಡೆದಂತಹ ನಾವೇ ಸಂಪನ್ಮೂಲ ವ್ಯಕ್ತಿಗಳು, ಸಂಪನ್ಮೂಲ ನಾಡು ನಮ್ಮದು. ಇಂತಹ ನಾಡಿನಲ್ಲಿ ಇಂತಹ ಕನ್ನಡ ಭಾಷೆಯನ್ನು ಕಲಿತು ನಾವು ನಿಜವಾಗಲೂ ನಾವು ಧನ್ಯರು. ಹೀಗೆ ನಮ್ಮಂತಹ ಕವಿಗಳ ಮನ ಸಮಮನಸ್ಕರನ್ನ ಗುರುತಿಸಿದಂತಹ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಬಳಗದ ಅಜೀವ ಸದಸ್ಯನಾಗಿದ್ದು ಹಾಗೂ ಆ ಜೀವ ಸದಸ್ಯರುಗಳಲ್ಲಿ ನಾನೂ ಒಬ್ಬ ಇರುವುದು ನನಗೆ ಹೆಮ್ಮೆಯ ಸಂಗತಿ. ಈ ವೇದಿಕೆಗೆ ಕೇವಲ ರಾಜ್ಯಕ್ಕಷ್ಟೇ ಅಲ್ಲ, ರಾಷ್ಟ್ರ ಮಟ್ಟಕ್ಕೆ ಪ್ರಪಂಚದಾದ್ಯಂತ ಎಲ್ಲರ ಕನ್ನಡ ಹೃದಯಗಳನ್ನು ಮುಟ್ಟಲಿ ಎಂದು ನಾನು ಕೇಳಿಕೊಳ್ಳುತ್ತಾ ನನ್ನ ಎರಡು ಮಾತುಗಳನ್ನು ಆಡ್ತೀನಿ. ಕನ್ನಡವೇ ನನ್ನ ದೇವರು, ಬರುನಾಳೆ ನನ್ನ ಪುಣ್ಯಕ್ಷೇತ್ರ, ಜೈ ಭುವನೇಶ್ವರಿ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು, ಅವಕಾಶವನ್ನು ಕಲ್ಪಿಸಿಕೊಡಿ. ಕನ್ನಡ ಮತ್ತು ವೇದಿಕೆಗೆ ಅಭಿಮಾನದ ನುಡಿಗಳನ್ನ ಪ್ರಸ್ತುತ ಪಡಿಸಿದಂತಹ ಶ್ರೀ ಭಾವಜೀವಿ ಭಾರ್ಗವ್ ಹೊಸಕೋಟೆಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಂತರದಲ್ಲಿ ಶ್ರೀ ಅರುಣ್ ಕುಮಾರ್ ನರಗುಂದ ರಾಣೆಬೆನ್ನೂರು. ಶ್ರೀ ಅರುಣ್ ಕುಮಾರ್, ಶ್ರೀ ಅರುಣ್ ಕುಮಾರ್ ಮಾ ನರಗುಂದ ಸರ್, ಮುಂದಿನ ಹೆಸರು ತಗೊಳ್ಳಿ. ಓಕೆ ಸರ್. ನಂತರ
ಜಿಲ್ಲಾ ಮಟ್ಟದ ಪ್ರಶಸ್ತಿ ವಿಜೇತರಿಂದ ಅಭಿಪ್ರಾಯದ ನುಡಿಗಳು. ಡಾಕ್ಟರ್ ಬಿ ವೆಂಕಟೇಶ್ ಬೆಂಗಳೂರು. ಈ ರೀತಿ ಒಂದು ಕಾರ್ಯಕ್ರಮ ಮಾಡಿ ಪ್ರಶಸ್ತಿ ನೀಡ್ತಾ ಇರೋದು ಮತ್ತೆ ಅವ್ರನ್ನ ಪ್ರೋತ್ಸಾಹಿಸಿರೋದು ಮತ್ತೆ ಈ ರೀತಿ ಎಲ್ಲರಿಗೂ ಒಂದ್ ರೀತಿ ಗೂಗಲ್ ಮೀಟ್ ಅಲ್ಲಿ ಜಾಯಿನ್ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂತ ಆಯೋಜಕರಿಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೇನೆ. ಜೊತೆಗೆ ಒಂದು ಅನುಭವ ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ನಾವು ಒಂದ್ಸಲ ಯಾವುದೋ ಒಂದು ಒಂದು ಹನೇ ನೀಪನಿ ಅಂತ ಒಂದು ಬಳಗ ಇದೆ. ಅದರಲ್ಲಿ ಒಂಥರ ಇದೇ ತರನೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಜೊತೆಗೆ ಅಲ್ಲೆಲ್ಲರೂ ಹೋಗಿ ಭೇಟಿಯಾಗಿ ತಮ್ಮ ತಮ್ಮ ಅನುಭವನ ಹೇಳ್ತಾ ಇದೀವಿ. ಫಿಸಿಕಲಿ ಅಂತ ಹೋಗಿ ಹೇಳ್ತಾ ಇದೀವಿ ನಾವು ಎಲ್ಲರೂ. ಕಡಿಮೆ ಖರ್ಚಿನಲ್ಲಿ ಕೆಲಸ ಆಗುತ್ತೆ, ಆದ್ರೆ ಎಷ್ಟು ಅದನ್ನು ನೆನಪುಳಿಯುತ್ತೆ ಅನ್ನೋದು ಬಹಳ ಮುಖ್ಯ ಸರ್. ಈಗ ಎಲ್ಲರೂ ಈಗ ನಮ್ಗೆ ಹೊಟ್ಟೆ ಬರುತ್ತೆ ಅಂತ ಬರ್ತದೆ, ಒಂದು ಕಾಲು ನೋವು ಅಂತ ಇರುತ್ತೆ ಸರ್. ಕಾಲು ನೋವನ್ನ ಬೇಗ ಗುಣ ಮಾಡ್ತೀವಿ, ಒಂದೇ ನಿಮಿಷದಲ್ಲಿ ಗುಣ ಮಾಡ್ತೀವಿ ಅಂತ ಔಷಧಿ ಸಿಗುತ್ತೆ. ಆದ್ರೆ ಅದು ಒಂದು ನಿಮಿಷ ಆದ್ಮೇಲೆ ಒಂದೊಂದು ತಾಸಿಗೆ ಮತ್ತೆ ವಾಪಸ್ ಬರುತ್ತೆ ಸರ್. ಅದು ಅಂದ್ರೆ ಎಷ್ಟು ಜಲ್ದಿ ನಾವು ಮೀಟ್ ಆಗಿ ಪ್ರಯತ್ನ ಮಾಡ್ತೀವಿ ಅಷ್ಟು ಜಲ್ದಿನೇ ಮೈಂಡ್ ರಿಮೂವ್ ಮಾಡಿಬಿಡುತ್ತೆ. ಯಾವಾಗ ನಾವು ಫಿಸಿಕಲ್ ಎಷ್ಟು ಅಪಿಯರೆನ್ಸ್ ಇರುತ್ತಲ್ಲ ಅದು ಅಷ್ಟು ಆನ್ಲೈನ್ ಅಲ್ಲಿ ಅಥವಾ ಹಿಂಗ್ ಗೂಗಲ್ ಮೀಟ್ ಅಲ್ಲಿ ಇರೋದಿಲ್ಲ. ಆದ್ರೆ ಈ ರೀತಿ ಒಂದು ಗೂಗಲ್ ಮೀಟ್ ಕಾರ್ಯಕ್ರಮ ಅಂದ್ರೆ ಎಲ್ಲರಿಗೂ ಈಗ ಮುಂಬೈಯಿಂದ ಒಬ್ರು ಮಾತಾಡಿದ್ರು, ಪುನಾದಿಂದ ಒಬ್ರು ಹಿಂಗೆಲ್ಲ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್. ಇದೇ ರೀತಿ ಒಂದು ಕಾರ್ಯಕ್ರಮ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ರಾಜ್ಯ ಕವಿಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತ ಶ್ರೀ ಅರುಣ್ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ನಂತರದಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ವಿಜೇತರಿಂದ ಅಭಿಪ್ರಾಯದ ನುಡಿ. ಡಾಕ್ಟರ್ ಬಿ ವೆಂಕಟೇಶ್ ಬೆಂಗಳೂರು. ಡಾಕ್ಟರ್ ಬಿ ವೆಂಕಟೇಶ್ ಬೆಂಗಳೂರು ಸರ್, ನೆಕ್ಸ್ಟ್ ಹೆಸರು ಹೇಳಿ. ನಂತರದಲ್ಲಿ ಶ್ರೀಮತಿ ಶಿಲ್ಪಾ ಎಲ್ ಎಂ ಅಮೆರಿಕ. ಶ್ರೀಮತಿ ನಮಸ್ತೆ ಎಲ್ಲರಿಗೂ ಹಾಗೂ ಶುಭ ಸಂಜೆ. ನನ್ನ ಹೆಸರು ಶ್ರೀಮತಿ ಶಿಲ್ಪಾ ಮೂರ್ತಿ. ಮೂಲತಃ ನಾನು ಬೆಂಗಳೂರಿನವಳು, ಆದರೆ ಈಗ ಅಮೆರಿಕದಲ್ಲಿ ವಾಸವಾಗಿದ್ದೇನೆ. ಈ ಒಂದು ಶುಭ ಸಂದರ್ಭದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿಯವರು ಆಯೋಜಿಸುತ್ತಿರುವಂತಹ 75ನೇ ಸ್ವತಂತ್ರೋತ್ಸವದ ಅಮೃತ ಮಹೋತ್ಸವದ ನಿಮಿತ್ತ ರಾಷ್ಟ್ರ ಮಟ್ಟದ ಕವಿಗೋಷ್ಠಿ, ಗಾಯನ, ಭಾಷಣ ಮತ್ತು ಗೌರವ ಕವಿ ವಿಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭ 2023 ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಉದ್ಘಾಟಕರಾದ ಸರಸಮ್ಮ ಮೇಡಮ್ ರವರಿಗೆ, ಆತ್ಮೀಯ ಅಧ್ಯಕ್ಷರಾದ ಕವಿತಾ ಕರ್ಮಣಿ ಸರ್ ರವರಿಗೆ ಹಾಗೂ ಸರ್ವಾಧ್ಯಕ್ಷರಾದ ಹಾಲಪ್ಪ ಚಿಗಟೇರಿ ಸರ್ ಮತ್ತು ನನ್ನೆಲ್ಲ ನೆಚ್ಚಿನ ಹಿರಿಯ ಕಿರಿಯ ಕವಿ ಮನಸ್ಸುಗಳಿಗೆ ನಮಿಸುತ್ತಾ ನನ್ನೆರಡು ಅಭಿಪ್ರಾಯದ ನುಡಿಗಳನ್ನು ಆಡಲು ಇಚ್ಛಿಸುತ್ತಿದ್ದೇನೆ. ಇಂದು ಡಾಕ್ಟರ್ ರಾಧಾ ಕುಲಕರ್ಣಿ ಮೇಡಮ್ ಅವರ ಅನುಪಸ್ಥಿತಿಯಲ್ಲಿಯೂ ಸಹ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಆದಷ್ಟು ಬೇಗ ಗುಣಮುಖರಾಗಲೆಂದು ಆಶಿಸುತ್ತಿದ್ದೇನೆ. ಮೊದಲಿಗೆ ಇಂದಿನ ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಎಲ್ಲ ಸಾಧಕರಿಗೂ ನನ್ನ ಮನದಾಳದ ಅಭಿನಂದನೆಗಳು. ಎಲೆಮರೆ ಕಾಯಿಯಂತೆ ಮೂಲೆ ಮೂಲೆಯಲ್ಲಿಯೂ ಸಹ ಅಡಗಿರುವಂತಹ ಪ್ರತಿಭೆಗಳನ್ನು ಹುಡುಕಿ ಅವರಿಗೆ ಅವಕಾಶ ನೀಡಿ ಪ್ರೋತ್ಸಾಹಿಸಿ ಅವರ ಬರಹಕ್ಕೆ ಸ್ಫೂರ್ತಿಯಾದ ಸೆಲೆಯಂತೆ ನಿಂತು ಒಂದು ನಿರ್ದಿಷ್ಟ ವೇದಿಕೆಯನ್ನು ಕಲ್ಪಿಸಿಕೊಳ್ಳುವುದರ ಮೂಲಕ ನಮ್ಮಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ನೆರವಾಗಿರುವುದಕ್ಕೆ ನನಗೆ ಬಹಳ ಸಂತೋಷ ಮತ್ತು ಹೆಮ್ಮೆಯಾಗುತ್ತದೆ. ಗ್ರಾಮೀಣ ವಿಭಾಗದ ಪ್ರತಿಭೆಗಳಿಂದ ಹಿಡಿದು ನಗರದ ಪ್ರತಿಯೊಂದು ಪ್ರತಿಭೆಗಳನ್ನು ಸಹ ಗುರುತಿಸಿ ಸಮಾಜಕ್ಕೆ ಅವರನ್ನು ಹಾಗೂ ಅವರ ಬರವಣಿಗೆಯನ್ನು ಬಹಳ ಅಚ್ಚುಕಟ್ಟಾಗಿ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಪ್ರಸ್ತುತಪಡಿಸಿ ಅವರ ಗೆಲುವಿಗೆ ಕಾರಣವಾಗಿದ್ದಾರೆ ಎಂದರೆ ತಪ್ಪಾಗಲಾಗುವುದಿಲ್ಲ. ಇದೇ ರೀತಿಯಲ್ಲಿ ವರ್ಷದಲ್ಲಿ ಇನ್ನೂ 10 ಹಲವು ಅನೇಕ ಪ್ರತಿಭೆಗಳನ್ನು ಗುರುತಿಸಿ ಸಾಹಿತ್ಯ ಸೇವೆಯನ್ನು ಅವರ ವರ್ಗಕ್ಕೆ ತಕ್ಕಂತೆ ತಾಲೂಕು, ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟಕ್ಕೆ ಗೌರವಿಸಿ ನಮ್ಮ ಕಸ್ತೂರಿ ಕನ್ನಡ ವೇದಿಕೆ ಹಾಗೂ ಇವರ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣವಾಗಿರುವಂತಹ ಸರ್ವರಿಗೂ ನನ್ನ ಮನದಾಳದ ಅಭಿನಂದನೆಗಳು. ಇದರಿಂದ ನಾನು ಸಹ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದು ನನ್ನನ್ನು ಜಿಲ್ಲಾ ಮಟ್ಟದ ಕವಿ ವಿಭೂಷಣ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದಕ್ಕಾಗಿ ಅತೀವ ಸಂತಸ ಹಾಗೂ ಹೆಮ್ಮೆಯಾಗಿದೆ. ವಿದೇಶದಲ್ಲಿದ್ದರೂ ನಮ್ಮ ಸ್ವದೇಶಿಯ ಭಕ್ತಿಯನ್ನು ನಾನು ಎಂದಿಗೂ ಕೈಬಿಟ್ಟಿಲ್ಲ ಹಾಗೂ ಈ ಒಂದು ನಿಟ್ಟಿನಲ್ಲಿ ನನ್ನ ಶ್ರಮತೆ ಹಾಗೂ ಕಲಾ ಸೇವೆಗೆ ಸಿಕ್ಕಂತ ಗೆಲುವಿದೆ ಎಂದು ನನಗೆ ಬಹಳ ಸಂತೋಷವಾಗುತ್ತದೆ. ಹೀಗೆ ತಮ್ಮ ವೇದಿಕೆಯ ನಮ್ಮ ಕನ್ನಡ ನಾಡು ನುಡಿಯ ಸೇವೆ ಕಾಲ ಸದಾ ಕಾಲವೂ ಮುಂದುವರಿಸಿಕೊಂಡು ಹೋಗಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ಕವಿತಾ ಕರ್ಮಣಿ ಸರ್ ಅವರಿಗೂ ಹಾಗೂ
ಈ ಸಮಿತಿಯಲ್ಲಿರುವ ನನ್ನೆಲ್ಲ ಸಹೃದಯ ಬಂಧುಗಳಿಗೂ ನಮಿಸುತ್ತಾ ಈ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಂತಹ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ. ವಿದೇಶದಲ್ಲಿದ್ದರೂ ಸ್ವದೇಶಿ ಭಾಷೆ ಬಿಟ್ಟಿಲ್ಲ ಎಂಬ ಅಭಿಮಾನದ ನುಡಿಯನ್ನು ನುಡಿದ ತಮಗೆ ತುಂಬಹೃದಯದ ಧನ್ಯವಾದಗಳು. ಸರ್, ವಿಶೇಷ ಏನಂದ್ರೆ ಇವಾಗಲ್ಲಿ ಅವ್ರ ಮೇಡಮ್ ಅವರು ಮಧ್ಯರಾತ್ರಿ ಎದ್ದು ಕುಳಿತ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದಾರೆ ಇವಾಗ. ಅಲ್ಲಿ ಸುಬ್ಬ ಇವಾಗ ಬೆಳಗಿನ 5 ಗಂಟೆ ಆಗಿದೆ ಇವಾಗ. ಸುಮಾರು ಪಾಪ ಅವ್ರು 3 ಗಂಟೆಗೆ ಎದ್ದು ಬಿಟ್ಟು ಕುಳಿತ್ಕೊಂಡಿದ್ದಾರೆ ಇವಾಗ, ಸುಮಾರು ಬೆಳಿಗ್ಗೆ 5 ಗಂಟೆ ಆಗಿರ್ಬಹುದು. ಹೌದೌದೌದು, ತುಂಬಾ ಧನ್ಯವಾದಗಳು ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಕನ್ನಡದ ಅಭಿಮಾನಕ್ಕೆ ನಮ್ಮ ಕರ್ನಾಟಕದಿಂದ ಎಲ್ಲಾ ಕನ್ನಡಿಗರಿಗೆ ಪರವಾಗಿ ಧನ್ಯವಾದಗಳು ಮೇಡಮ್. ಇಲ್ಲ, ಇವ್ ಏನ ವಿಶೇಷ ಅಂದ್ರೆ ಕರ್ನಾಟಕದಲ್ಲಿ ಇದ್ಕೊಂಡ್ಬಿಟ್ಟು ಬೆಳಕಿನಲ್ಲಿ ಇದ್ದು ಮಧ್ಯಾಹ್ನ ಕೂಡ ಭಾಗವಹಿಸ್ತಾ ಇಲ್ಲ. ಬಹಳಷ್ಟು ಜನ ಕೈಗೊಳ್ಳೋ 75 ಜನ ಅವಾರ್ಡ್ ತಗೊಂಡಿದ್ದಾರೆ, ಅವರೆಲ್ಲ ಭಾಗವಹಿಸಬಹುದಾಗಿತ್ತು. ಕೆಲವೊಬ್ರು ಏನೋ ಬೇರೆ ಕಾರ್ಯಕ್ರಮ ಇರೋಕೆ ಅಲ್ಲಿ ಬೇರೆ ಕಡೆ ಹೋಗಿ ಬಿಟ್ಟಿದ್ರು, ಆದ್ರೂ ತೊಂದರೆ ಇಲ್ಲ. ಮೇಡಮ್ ಅವರು ಮಧ್ಯರಾತ್ರಿ ಎದ್ಬಿಟ್ಟು ಕಾರ್ಯಕ್ರಮ ಭಾಗವಹಿಸಿ ಅಭಿಪ್ರಾಯ ನೋಡಿ ಹೇಳ್ತಾ ಇದ್ರಲ್ಲ, ಏನೋ ಒಂಥರ ಸಂತೋಷ ಸಂಗತಿ. ಈಗ ಧನ್ಯವಾದ. ನಂತರ ತಾಲೂಕು ಮಟ್ಟದ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂತ ಶ್ರೀಮತಿ ಜಯಂತಿ ರೈ ಮಡಿಕೇರಿ ಇವರಿಂದ ಅಭಿಪ್ರಾಯ ನೋಡಿ. ನಂತರ ಇಲ್ಲ 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 ಮೇಡಮ್, ಭೀಮಾ ಸಿಎಂ ಬೂದಿಹಾಳ್ ಪಿಟಿ ತಾಳಿಕೋಟೆ. ಬಲ್ಬೀಮ್ ಒಂದು ನಿಮಿಷ, ಬಲ್ಬೀಮ್ ಒಂದು ನಿಮಿಷ, ಮೇಡಮ್ ಅವ್ರು ಮಾತಾಡ್ತಾರ. ಮೊದಲಿಗೆ ಉಪಸ್ಥಿತರಿರುವ ಗಣ್ಯಾತಿ ಗಣ್ಯರಿಗೆ ನನ್ನ ನಮನಗಳು. ಜಯಂತಿ ರೈ ಮಡಿಕೇರಿ, ಕೊಡಗಿನಿಂದ ನಾನು ಪ್ರಶಸ್ತಿಗೆ ಆಯ್ಕೆಯಾಗಿರುವುದಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಮಾಡುತ್ತಿದ್ದ ನನಗೆ 2018ರಲ್ಲಿ ಮಡಿಕೇರಿಯಲ್ಲಿ ಕೊಡಗಿನಲ್ಲಿ ಆದ ಭೂಕಂಪದಿಂದ ಇಲ್ಲೊಂದು ಕವಿಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು. ಆ ಕವಿಗೋಷ್ಠಿಯಲ್ಲಿ ನನ್ನ ಮಗಳು ಭಾಗವಹಿಸಿದ್ದಳು. ಅವಳಿಗಾಗಿ ನಾನು ಸಿರಿಗನ್ನಡ ವೇದಿಕೆಗೆ ಸಿರಿಗನ್ನಡ ವೇದಿಕೆಯನ್ನು ನಾನು ಜಾಯಿನ್ ಆದ್ರೆ ಅಲ್ಲಿಂದ ನನ್ನ ಪಯಣ ಸಿರಿಗನ್ನಡ ವೇದಿಕೆಯಲ್ಲಿ, ಕನ್ನಡ ಸಿರಿಗನ್ನಡ ವೇದಿಕೆಯಲ್ಲಿ ಮುಂದುವರೆದಿದೆ. ಈಗ ಹೇಗೆ ತಿರುವು ಪಡೆದುಕೊಂಡಿದೆ ಎಂದರೆ, ನನ್ನ ಮಗಳು ಸಾಹಿತ್ಯವನ್ನು ಬಿಟ್ಟಿದ್ದಾಳೆ, ನಾನು ಸಾಮಾಜಿಕ ಕಳಕಳಿಯ ಕೆಲಸಗಳ ಜೊತೆಗೆ ಸಾಹಿತ್ಯದ ಕೆಲಸವನ್ನು ಮಾಡುತ್ತಿದ್ದೇನೆ ಹಾಗೂ ಇಂತಹ ಗೌರವದ ಒಂದು ಕ್ಷಣವನ್ನು ಅನುಭವಿಸುತ್ತಿದ್ದೇನೆ. ಇದಕ್ಕಾಗಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಪೆಂಡಾರಿ ಸರ್ ಮತ್ತು ಪದಾಧಿಕಾರಿಗಳಿಗೆ ಮನದಾಳದ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಕಸ್ತೂರಿ ಸಿರಿಗನ್ನಡ ವೇದಿಕೆ ಎಂಬುದು ಮಹಾಸಾಗರವಿದ್ದಂತೆ. ಇಲ್ಲಿ ಸಾಧನೆ ಮಾಡಿದವರನ್ನು ನೋಡುವಾಗ ತೀರ ಬಿಟ್ಟು ತುಂಬಾ ದೂರ ಹೋದ ದೊಡ್ಡ ದೊಡ್ಡ ಹಡಗುಗಳ ರೀತಿಯಲ್ಲಿ ಅನುಭವವಾಗುತ್ತಿದೆ. ನಾನಿನ್ನು ತೀರದಿಂದ ಈಗ ತಾನೇ ಇಳಿದಿರುವ ಹಾಯಿ ದೋಣಿ. ನನ್ನನ್ನು ಗುರುತಿಸಿ ಅವಕಾಶ ನೀಡಿ ಪ್ರೋತ್ಸಾಹಿಸಿ ಈ ಒಂದು ಗೌರವವನ್ನು ನೀಡಿ ಪ್ರಶಸ್ತಿಗೆ ಪಾತ್ರರನ್ನಾಗಿಸಿದ ಎಲ್ಲ ಪದಾಧಿಕಾರಿಗಳಿಗೂ ಮನದಾಳದ ನಮನಗಳು. ತಮ್ಮ ವೈಯಕ್ತಿಕ ಕೆಲಸಗಳ ಮಧ್ಯೆಯೂ ಕೂಡ ಎಲ್ಲ ಸದಸ್ಯರಿಗೆ ತಮ್ಮ ಗುಂಪಿನಲ್ಲಿ ಮಾಹಿತಿಗಳನ್ನು ಹಂಚಿಕೊಂಡು ಪ್ರೋತ್ಸಾಹಿಸಿ ಅವರನ್ನು ಹುರಿದುಂಬಿಸಿ ಸ್ಪರ್ಧೆಗೆ ಭಾಗವಹಿಸುವಂತೆ ಮಾಡುವಲ್ಲಿ ಪೆಂಡಾರಿ ಸರ್ ಅವರದ್ದು ಅಮೂಲ್ಯ ಕೆಲಸವಿದೆ. ಅವರಿಗೆ ಇನ್ನು ಮುಂದೆಯೂ ಇಂತಹ ಕನ್ನಡಾಂಬೆಯ ಸೇವೆಯನ್ನು ಮಾಡಲು ಅವರಿಗೂ ಹಾಗೂ ಪದಾಧಿಕಾರಿಗಳಿಗೂ ಕನ್ನಡಾಂಬೆಯ ಸೇವೆಯನ್ನು ಮಾಡಲು ಭಗವಂತನು ಅನುಗ್ರಹ ನೀಡಲಿ ಎಂದು ಆಶಿಸುತ್ತೇನೆ. ಪ್ರಶಸ್ತಿಗೆ ಬಾಧರನಾಗಿದ್ದಕ್ಕಾಗಿ ನಮ್ಮೂರಿನ ಜನರು ಬಹಳ ಸಂತೋಷವನ್ನು ಅನುಭವಿಸಿ ನನಗೆ ಅಭಿನಂದನೆಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಅವರಿಗೂ ನನ್ನ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಇಂದಿನ ಈ ಕ್ಷಣದಲ್ಲಿ ಕವಿ ವಿಭೂಷಣ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಲು ಕಾರಣಕರ್ತರಾದ ನನ್ನ ಮಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇಂದು ಪ್ರಶಸ್ತಿ ವಿಜೇತರಾದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ತಾಯಿಯಿಂದ ಮಗಳಿಗೆ ಭಾಷೆ ಲೋಕರೂಢಿ, ಮಗಳಿಂದ ಕನ್ನಡ ಸಾಹಿತ್ಯ ಆಸಕ್ತಿ ಎಂಬ ಮಾತು ಕೇಳಿ ಆಶ್ಚರ್ಯ ಹಾಗೂ ಸಂತೋಷ.
ಹೀಗೆ ಕನ್ನಡದ ಸೇವೆ ನಿರಂತರವಾಗಿರಲಿ ಅಂತ ಹೇಳ್ತಾ ತಮ್ಮ ಅಭಿಮಾನದ ನಡುಗೆ ತುಂಬ ಹೃದಯದ ಧನ್ಯವಾದಗಳು. ನಂತರ ಕುಮಾರ ಬಲಭೀಮ ಟಿಎಂ ಬೂದಿಹಾಳ್ ಪಿಟಿ ತಾಳಿಕೋಟೆ. ಹಲೋ ಸರ್, ನಮಸ್ಕಾರ ಎಲ್ಲರಿಗೂ. ನಮಸ್ತೆ. ಶ್ರೀ ಕಸ್ತೂರಿ ಶ್ರೀಗನ್ನಡ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹತ್ತಿರದ ಅಷ್ಟಂಗ ನಮಸ್ಕಾರಗಳು. ಮೊದಲಿಗೆ ರಾಧಾ ಕುಲಕರ್ಣಿ ಮೇಡಮ್ ಅವರು ಬೇಗ ಗುಣಮುಖರಾಗಲಿ, ಅವರ ಆರೋಗ್ಯದ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಈ ವಿದೇಶದಲ್ಲಿ ಈಗ ಯಾರೋ ಒಬ್ರು ಮೇಡಮ್ ಅವರು ವಿದೇಶದಲ್ಲಿ ಅಂದ್ರೆ ನಮ್ಮ ಕನ್ನಡ ಅಂದ್ರೆ ಅದು ರಾತ್ರಿ ಆಗಲಿ ಅಥವಾ ಹಗಲಾಗಲಿ ನಾವು ಹಗಲಿನಲ್ಲಿ ಏನಾದರೂ ಒಂದು ಮನಸ್ಸಲ್ಲಿ ಏನು ಇರಲ್ಲ ತಿರುಗಾಡ್ಬೇಕಾದ್ರೆ ಈ ಮಲ್ಕೊಂಡಾಗ ಈ ಕನ್ನಡ ಕನ್ನಡ ಅಂತೇಳಿ ಅಂತಾರಲ್ಲ ಅದು ನಮ್ಮನ್ನ ಪಡೆದು ಎಬ್ಬಿಸಿಬಿಡುತ್ತೆ. ಎಂತ ರಾತ್ರಿ ಇದ್ರು ಕನ್ನಡ ಅದರಲ್ಲಿ ಅಷ್ಟೊಂದು ತಾಕತ್ತಿದೆ. ಅದಕ್ಕೆ ಯಾವುದೇ ಸಮಯದಲ್ಲಿದ್ರು ಕನ್ನಡಕ್ಕೆ ನಾನು ಸಿದ್ಧ. ಅದ ಸಮಯ ಯಾವುದೇ ರಾತ್ರಿ ಇರಲಿ ಹಗಲಿರಲಿ ಅನ್ನುವಂತ ಒಂದು ಭಾವನೆ ಇಟ್ಕೊಂಡು ರಾತ್ರಿಯ ಬೆಳಗಿನ ಜಾವ 5 ಗಂಟೆ ಆಗಿತ್ತಂತ ಒಂದು ಕನ್ನಡಕ್ಕೆ ಆ ಶಕ್ತಿ ಇದೆ ಅಂತ ನಾನು ಅನ್ಕೋತೀನಿ. ನನ್ನ ಕವಿತ ಕರ್ಮಣಿ ಸರ್ಗೆ ಒಂದು ಸ್ಪೆಷಲ್ ಆಗಿ ನಾನು ನಮಸ್ಕಾರಗಳನ್ನ ಹೇಳ್ತೀನಿ. ಜೊತೆಗೆ ನಮ್ಮ ಒಂದು ಈ ಯುವ ಕವಿಗಳ ಜೀವನ ಹೆಂಗಿತ್ತಪ್ಪ ಅಂದ್ರೆ ನಂದೇ ಒಂದು ಒಂದು ಸಂಗತಿ ಹೇಳ್ತೀನಿ. ಒಂದು ಈ ಗರ್ತಿ ಹಾಡುಗಳ ಸಂಗತಿ ಇರ್ತಾರ ಸರ್, ಅದು ಏನ ಗಂಡೋರಿ ಹಾಕ್ತೀನಿ ಬಾ ಅಂತ ಮಡದಿನ ಕರೆದೇನ ಅಂದ್ರೆ ನಮ್ ಜೀವನ ಒಂದ ಫ್ಯಾಮಿಲಿ ತರ ಇತ್ತು. ಅಲ್ಲೇನು ನಮ್ಗೆ ಒಂದು ವ್ಯಾಲ್ಯೂ ಇರ್ಲಿಲ್ಲ. ಬೆಂಡೋಲಿ ಹಾಕ್ತೀನಿ ಬಾ ಅಂತ ಮಡದಿನ ಕರೆದೇನ, ಬೆಂಡೋಲಿ ಹಾಕಾಗ ಬೆಂಡಾಗಿ ನೀ ನಿಂತಿ, ಬೆಂಡೋಲಿ ಪಿರಿಕಿ ಮುರಿದೋತ, ಬೆಂಡೋಲಿ ಪಿರಿಕಿ ಮುರಿದೋತ ನನ್ನ ಮಡದಿ, ಪಿರಿಪಿರಿ ತಿರುಗಿದ್ರು ಮತ್ತೊಂದು ಪಿರಿಕಿ ಸಿಗಲಿಲ್ಲ. ಅದಕ್ಕ ನಾವು ಎಲ್ಲೆಲ್ಲೋ ತಿರುಗಾಡಿದ್ವಿ, ನಮ್ಗೆ ಎಲ್ಲಿ ಅಂದ್ರೆ ಒಂದು ಫ್ಯಾಮಿಲಿ ಹೋಲಿಕೆ ಮಾಡ್ತಾ ಇದ್ದೀನಿ ನಾನು ಅದನ್ನ. ಎಲ್ಲೆಲ್ಲೋ ತಿರುಗಿದೀವಿ ನಾವು, ಬರಿತಾ ಇದ್ದೀವಿ, ಅಂಕಣ ಬರಿತಾ ಇದ್ದೀವಿ, ಚುಟುಕು ಸಾಹಿತ್ಯ ಬರಿತಾ ಇದ್ದೀವಿ, ಅಥವಾ ನಾಟಕ ಬರಿತಾ ಇದ್ದೀವಿ, ಕಾದಂಬರಿ ಬರಿತಾ ಇದ್ದೀವಿ, ಎಲ್ಲಿ ನಮಗ ಬರಿತಾ ಇದ್ದೀವಿ, ಓದ್ತಾ ಇದ್ರು, ಬರಿತಾ ಇದ್ವಿ, ಓದ್ತಾ ಇದ್ರು ಅಂದ್ರೆ ಒಂದು ವೇದಿಕೆ ನಮ್ಗೆ ಸಿಕ್ಕಿರ್ಲಿಲ್ಲ. ಅದಕ್ಕ ಆ ಬಂಗಾರದ ಪಿರಿಕಿನೇ ನಮಗೇನಪ್ಪ ಅಂದ್ರೆ ನಮ್ಮ ಕವಿತ ಕರ್ಮಣಿ ಸರ್ ನಿಮ್ಮ ಬಂಗಾರದ ಪಿರಿಕಿ ಇಲ್ಲಿದೆ, ಅದನ್ನ ಹುಡುಕಿ ನಾನು ಕೊಡ್ತೀನಿ, ಆ ಪಿರಿಕಿ ಕಾಪಾಡ್ಕೊಂಡು ಹೋಗ್ಬೇಕು ಒಂದು ನಿಮ್ಮ ಜವಾಬ್ದಾರಿ ಅಂತ ಅವ್ರು ನಮ್ಗೆ ಆ ಬಂಗಾರದ ಪಿರಿಕಿಯನ್ನ ನಮ್ಗೆ ಹುಡುಕಿ ಕೊಟ್ಟಿದ್ದಾರೆ. ಅದಕ್ಕ ನಾವು ಆ ಬಂಗಾರದ ಪಿರಿಕಿಯನ್ನ ಅಟ್ಟೆ ಏನಪ್ಪ ಅಂದ್ರ ಸುರಕ್ಷತೆಯಿಂದ ಕಾಯ್ದುಕೊಂಡು ಆ ಕನ್ನಡ ಸೇವೆ ಮಾಡ್ತಾ ನಾವು ಇನ್ನು ಮುಂದೆ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಇರ್ತೀವಿ ಅಂತ ನಾನು ಹೇಳ್ತೀನಿ. ಜೊತೆಗೆ ಈ ಕವಿತೆ ಕರ್ಮಣಿ ಸರ್ ಬಗ್ಗೆ ಒಂದು ಮಾತೇನಂದ್ರ ಈ ಹಿರಿಯರು ಹಿರಿಯ ಕವಿಗಳು ಏನಂದ್ರೆ ಈ ಒಂದು ಒಂದು ಮಾತಾಡಿದ್ದಾರೆ ಏನಂದ್ರ ಏನಾದರೂ ಮಾಡೋ ತಮ್ಮ ಕೂಡಬೇಡನೆ ಸುಮ್ಮ ಅಂತ, ಇದು ಸೂಕ್ತವಾಗಿ ನಮ್ಮ ಕವಿತ ಕರ್ಮಣಿ ಸರ್ ಅವರಿಗೆ ಒಪ್ತ ಅಂತ ನಾನು ನನ್ನ ಭಾವನೆ. ಯಾಕಂದ್ರೆ ಅವರು ಇದು ಒಂದೇ ವೇದಿಕೆ ಅಂತಲ್ಲ, ಪ್ರತಿಯೊಂದು ಕಡೆನೂ ಯಾವತ್ತಲೂ ಅವ್ರು ಏನಾದ್ರೂ ಒಂದು ಮಾಡ್ತಾನೆ ಇರ್ತಾರ, ಒಂದು ಸಾಹಿತ್ಯ ಯುವ ಕವಿಗಳಿಗೆ ಗುರುತಿಸ್ತಾ ಇರ್ತಾರ. ಅಂದ್ರೆ ನಾವು ಈ ಸಾಹಿತ್ಯ ಯುವ ಕವಿಗಳಿಗೆ ಗುರುತಿಸ್ಬೇಕಂದ್ರ ಯಾರೋ ಬೇಕಾಗಿಲ್ಲ, ಕವಿತ ಕರ್ಮಣಿ ಸರ್ ಅವರಂತವ್ರು ಒಬ್ಬರೇ ಇದ್ರೆ ಸಾಕು ನಮ್ಮಂತ ಸಣ್ಣ ಪುಟ್ಟ ಕವಿಗಳಿಗೆ ಏನಪ್ಪಾ ಅಂದ್ರ ಎಲ್ಲೋ ನಾನೀಗ ನನ್ನ ಊರು ಬೂದಿಯಾಳ ಪಿಟಿ ಇದು ಬೆಳಗಾವಿ ಕಸ್ತೂರಿ ಶ್ರೀಗನ್ನಡ. ಈಗ ಜನ ನಮ್ ಬಗ್ಗೆ ಏನಂತಪ್ಪ ನಮ್ ಗೆಳೆಯರಲ್ಲಿ ನಮ್ ಶಿಕ್ಷಕರಲ್ಲಿ ನಿಂದು ಊರಿರೋದು ಬೂದಿಯಾಳ ಪಿಟಿ, ಇಲ್ಲಿದ ಎಷ್ಟು ಒಂದು 300-400 ಕಿಲೋಮೀಟರ್ ಇದೆ ಬೆಳಗಾವಿ, ಅಷ್ಟು ದೂರದಿಂದ ನಿನ್ನನ್ನು ಇಲ್ಲಿಂದ ಗುರುತಿಸಿದ್ರಂದ್ರ ನಿನ್ನಲ್ಲಿ ಏನೋ ಒಂದ್ ಇದೆ ಅಂತ ಅವ್ರು ಗುರುತಿಸಿದ್ದಾರೆ. ನಿನ್ನ ಬರವಣಿಗೆ ಇರ್ಬೋದು ಅಥವಾ ನೀನೇನೋ ಮಾಡ್ತಾ ಇದೀಯಾ, ಸಾಹಿತ್ಯ ಸೇವೆ ಮಾಡ್ತಾ ಇದ್ದೆ, ಅದಕ್ಕೆ ನೀನು ಗುರುತಿಸಿದ್ದಾರೆ ಅಂತ ಎಷ್ಟೋ ಜನ ನಮ್ ಬಗ್ಗೆ ಒಂದು ಮಾತಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಕಾರಣ ಈ ಕಸ್ತೂರಿ ಶ್ರೀಗಂಧರ ವೇದಿಕೆ ಅಂತ ಒಂದು ನನ್ನ ಭಾವನೆ. ಆಮೇಲೆ ಈ ಪ್ರಶಸ್ತಿ ನಮ್ಗೆ ಈ ಪ್ರಶಸ್ತಿ ಸಿಕ್ಕಿದಕ್ಕಿಂತ ನಮ್ಮನ್ನ ಗುರುತಿಸಿದಾರಲ್ಲ ಅನ್ನೋದೇ ಒಂದು ನಮಗೆ ದೊಡ್ಡ ಖುಷಿ. ಯಾಕಂದ್ರೆ ಪ್ರಶಸ್ತಿ ಅವು ಪತ್ರಗಳು ಅವು ಅಂತಂದ್ರ ಆಮೇಲೆ ಇರುತ್ತ, ಮೊದಲ ನಮ್ಮನ್ನ ಗುರುತಿಸಿ ಒಂದು ಸರಿಯಾದ ಒಂದು ಮಾರ್ಗದಲ್ಲಿ ನಡೆಯಲು ಇವೆಲ್ಲ ನಮ್ಗೆ ವೇದಿಕೆಗಳು ಏನಪ್ಪಾ ಅಂದ್ರೆ ಒಂದು ಅನುಕೂಲ ಆಗ್ತಾವ ಅನ್ನೋ ಒಂದು ನನ್ನ ಭಾವನೆ. ಅದಕ್ಕೆ ಈ ವೇದಿಕೆಯ ಮುಖಾಂತರ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಇನ್ನ
ಇದು ಒಂದು ನಮಗೆ ತಾಲೂಕು ಮಟ್ಟದ ಕವಿಭೂಷಣ ಪ್ರಶಸ್ತಿ ಕೊಟ್ಟಿದ್ದು ಒಂದು ಇನ್ನಷ್ಟು ಜವಾಬ್ದಾರಿಯನ್ನು ನಮಗೆ ಹೆಚ್ಚು ಮಾಡಿದೆ. ಅದಕ್ಕಾಗಿ ಈ ಕನ್ನಡದ ಒಂದು ಸೇವೆಯನ್ನು ನಾವು ಇನ್ನು ಮುಂದೆ ಪ್ರಾಮಾಣಿಕವಾಗಿ ಮಾಡ್ತಾ ಹೋಗ್ತೀವಿ ಅಥವಾ ಉತ್ತಮ ಬರವಣಿಗೆಯನ್ನು ನಾವು ಕೊಡ್ತಾ ಹೋಗ್ತೀವಿ ಅಂತ ಹೇಳಿ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ನಮಸ್ಕಾರ. ನಮಸ್ತೆ ಸರ್. ನಿಜ ಸರ್, ನಾನು ಆಗ್ಲೇ ಹೇಳಿದಾಗೆ ಗುರುತಿಸುವಿಕೆಗೆ ಮತ್ತೊಂದು ಅರ್ಥ, ಗುರುತಿಸುವಿಕೆ ಪದಕ್ಕೆ ಮತ್ತೊಂದು ಅರ್ಥ ಅಂದ್ರೆ ಪೆಂಡಾರಿ ಸರ್ ಅಥವಾ ವೇದಿಕೆ, ಇವೆರಡಕ್ಕೂ ಸಲ್ಬೇಕಾಗಿರ್ತಕ್ಕಂತ ಒಂದು ಗೌರವ. ತಾವುಗಳು ಹೆಂಡತಿ ಮತ್ತು ಬೆಂಡಾಲಿಯನ್ನ ಸಾಹಿತ್ಯ ವಿವಿಧ ಪ್ರಕಾರಗಳಿಗೆ ಹೋಲಿಕೆ ಮಾಡಿ ಪ್ರಸ್ತುತಪಡಿಸಿದ ತಮಗೆ ಹೃದಯದ ಧನ್ಯವಾದಗಳು. ನಂತರ ಶ್ರೀಮತಿ ರೂಪಾ, ಶ್ರೀಮತಿ ರೂಪಾ ಮಳವಳ್ಳಿ ಮಂಡೆ ಸರ್ ಇದಾರ? ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಹೇಳಿ. ಶ್ರೀ ಗುರುಭ್ಯೋ ನಮಃ. ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ 75ನೇ ಅಮೃತ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ ರಾಷ್ಟ್ರಮಟ್ಟದ ಕವಿಗೋಷ್ಠಿ ಹಾಗೂ ಕವಿ ವಿಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭ ಫೆಬ್ರವರಿ 2023 ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಕವಿ ಮನಸ್ಸುಗಳಿಗೂ ನನ್ನ ನಮಸ್ಕಾರಗಳು. ಮೇಡಮ್, ಸಾಧ್ಯವಾದರೆ ವಿಡಿಯೋ ಆನ್ ಮಾಡಿ. ಹಾಗೆ ಇದು ಅತ್ಯುತ್ತಮವಾದ ವೇದಿಕೆಯಾಗಿದೆ. ಈ ವೇದಿಕೆಯ ರೂವಾರಿಗಳಾದ ಹಾಗೂ ಅಧ್ಯಕ್ಷರಾದ ಪ್ರೊಫೆಸರ್ ಪೆಂಡಾರಿ ಸರ್ ಅವರಿಗೆ ನಾನು ತುಂಬ ಹೃದಯದ ಗೌರವವನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಎಲ್ಲೋ ಎಲೆಮರೆಕಾಯಿಗಳಾಗಿರುವ ಪುಟ್ಟ ಪುಟ್ಟ ಕವಿ ಮನಸ್ಸುಗಳಿಗೆ ನಿಮ್ಮ ವೇದಿಕೆ ಅತಿ ಸ್ಫೂರ್ತಿಯನ್ನು ತಂದಿರುತ್ತದೆ ಎಂದು ಹೇಳಲು ಇಷ್ಟಪಡುತ್ತೇನೆ. ಹಾಗೆಯೇ ಎಲ್ಲರಿಗೂ ಆನ್ಲೈನ್ ಕಾರ್ಯಕ್ರಮ ಆಯೋಜಿಸಿ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ಒಂದೇ ವೇದಿಕೆಗೆ ಬರಮಾಡಿಕೊಂಡು ಒಳ್ಳೆ ವೇದಿಕೆಯನ್ನು ಅದ್ಭುತವಾದ ಸೃಷ್ಟಿಯನ್ನು ಮೂಡಿದೆ ಎನ್ನುವುದನ್ನು ಹೇಳಲು ಇಷ್ಟಪಡುತ್ತೇನೆ. ನಿಮ್ಮ ಕ್ರಿಯಾಶೀಲ ವ್ಯಕ್ತಿತ್ವಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ನಾನು ಕೂಡ ತಾಲೂಕು ಮಟ್ಟದ ಕವಿ ವಿಭೂಷಣ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೇನೆ ಎನ್ನುವುದು ತುಂಬಾ ಸಂತಸದ ವಿಚಾರವಾಗಿದೆ. ಹಾಗೆ ಇದೇ ರೀತಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ, ಸಹಕಾರ ಹಾಗೂ ನಿಮ್ಮ ಮಾರ್ಗದರ್ಶನ ಕೂಡ ನಮಗೆ ಅವಶ್ಯಕತೆ ಇದೆ ಎಂದು ಹೇಳಲು ಇಷ್ಟಪಡುತ್ತೇನೆ. ಹಾಗೆ ಕುವೆಂಪುರವರು ಹೇಳಿದ ಹಾಗೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಈ ಕಿವಿಮಾತುಗಳನ್ನು ಕನ್ನಡದ ತೀರನ್ನು ಎಳೆಯುತ್ತಿರುವ ತಮಗೆ ಧನ್ಯವಾದಗಳನ್ನು ಹಾಗೂ ಅರ್ಪಿಸುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಕನ್ನಡದ ತೀರನ್ನ ಮುಂದೆ ಸಾಗಿಸುತ್ತಿರುವಂತಹ ವೇದಿಕೆಗೆ ಮತ್ತು ಕವಿತಾ ಕರ್ಮಣಿ ಸರ್ ಅವರಿಗೆ ಅಭಿನಂದನಾ ನುಡಿಗಳನ್ನ ಸಲ್ಲಿಸಿರುವಂತಹ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಂತರದಲ್ಲಿ ಮುಖ್ಯ ಅತಿಥಿಗಳ ಒಂದು ನುಡಿ. ಈ ಒಂದು ಮುಖ್ಯ ಅತಿಥಿಗಳ ನುಡಿಯನ್ನ ಡಾಕ್ಟರ್ ಗುರುಸಿದ್ದಯ್ಯ ಸ್ವಾಮಿ, ಕೋಶಾಧ್ಯಕ್ಷರು ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ ಸರ್. ಯಾವ ರೀತಿ ಒಬ್ಬ ಭಕ್ತ ದೇವರಿಗೆ ಅರ್ಪಿಸುವ ಸಲುವಾಗಿ ಹೂಗಳನ್ನು ಆಯ್ದುಕೊಳ್ತಾನೆ, ಸುಂದರವಾದ ಹೂಗಳನ್ನು ತಂದು ದೇವರಿಗೆ ಸೇರಿಸ್ತಾನೆ ಅಂತ ಒಬ್ಬ ಭಕ್ತರು ಇಲ್ಲಿ ಯಾರು ಅಂತ ಹೇಳಿದ್ರೆ ನಮ್ಮ ಕವಿತ ಕರ್ಮಮಣಿ ಸರ್. ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದ್ರೆ ಅವರು ಇಲ್ಲಿ ಮಾಡುತ್ತಿರುವಂತಹ ಕೆಲಸ ಸಾಮಾನ್ಯ ಕೆಲಸ ಅಲ್ಲ. ಕಸ್ತೂರಿ ಸಿರಿಗನ್ನಡ ವೇದಿಕೆ, ಈ ವೇದಿಕೆಯ ಮುಖಾಂತರ ದೇಶದಲ್ಲಿ, ಬರೀ ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಗೌರವಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯ ಕಾರ್ಯ ಖಂಡಿತ ಅಲ್ಲ. ನೋಡು, ಈ ವೇದಿಕೆ ಹೆಸರೇ ಬಹಳಷ್ಟು ಸುಂದರವಾಗಿತ್ತು, ಕಸ್ತೂರಿ. ನೋಡ್ರೆ, ನಮ್ಮ ಹೊಸಗನ್ನಡ ಸಾಹಿತ್ಯದ ಮುಂಗೋಳಿ ಎಂದು ಹೆಸರಾದಂತ ಮುದ್ದನ ಮಾತನಾಡ್ತಾನೆ, ಕನ್ನಡ ಕಸ್ತೂರಿಯಲ್ಲಿ, ಕನ್ನಡ ಅಂದ್ರೆ ಕಸ್ತೂರಿ ಅಂದ್ರೆ ಕಸ್ತೂರಿ ಒಂದು ಪ್ರಾಣಿ
ನೀರದಿಂದ ಹೊರಸೂಸುವ ಒಂದು ಪರಿಮಳ ಪರಿಮಳ ಇರ್ತದಲ್ಲ ಅಂತಾದ ಒಂದು ಸುಂದರ ಪರಿಮಳ ಇರುವಂತಹ ಭಾಷೆ ಯಾವುದು ಅಂದ್ರೆ ಅದು ನಮ್ಮ ಕನ್ನಡ ಭಾಷೆ ಅಷ್ಟೊಂದು ಪರಿಮಳಯುಕ್ತವಾದಂತಹ ಭಾಷೆ ನಮ್ಮ ಕನ್ನಡ ಭಾಷೆ ಅದಕ್ಕೆ ಕಸ್ತೂರಿ ಶ್ರೀಗನ್ನಡ ಅಂತ ಶಬ್ದ ಬಯಸಿದ್ದಾರೆ ಆಷ್ಟು ಸುಂದರವಾದಂತಹ ಹೆಸರು ಬರೀ ಕಸ್ತೂರಿ ಕನ್ನಡ ವೇದಿಕೆ ಅಂತ ಮಾಡಲಿ ಶ್ರೀಕನ್ನಡ ನೋಡಿ ಅದು ತುಂಬಾ ಸಂಪತ್ ಭರಿತವಾದಂತ ಕನ್ನಡ ವೇದಿಕೆ ಮಾಡುತ್ತಿರುವಂತಹ ಕೆಲಸ ಅಷ್ಟಿಷ್ಟಲ್ಲ ಕೂಪು ಮಟ್ಟದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ ಕಳೆದ ಅನೇಕ ವರ್ಷಗಳಿಂದ ಈ ಸಾಧಕರನ್ನು ಗುರುತಿಸುವ ಹಾಗೂ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಕೆಲಸ ಇದು ಮಾಡ್ತಾ ಇದೆ ನಮ್ಮ ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ನಿಮಿತ್ತ ಆಯೋಜಿತ ರಾಷ್ಟ್ರಮಟ್ಟದ ಕವಿಗೋಷ್ಠಿ ಹಾಗೂ ಕವನ ವಾಚನ ಗಾಯನ ಭಾಷಣ ಸ್ಪರ್ಧೆ ಕವಿ ವಿಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭ ನಮಗೆಲ್ಲರಿಗೂ ಮತ್ತು ಹಬ್ಬದ ವಾತಾವರಣ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಹಾಲಪ್ಪ ಚಿಟ್ಟಿಗೇರಿದ್ದ ಹಾಚಿ ಮುಂದೆ ಅವರು ನಡೆಸಿದ್ದರು ಗೌರವ ಅಧ್ಯಕ್ಷರು ಕಸ್ತೂರಿ ಶ್ರೀಗನ್ನಡ ವೇದಿಕೆ ಹಾಲಿನಂತಹ ಮನಸ್ಸಿನವರು ಹಾಲಪ್ಪ ಅಂತ ಹೆಸರು ಕೂಡ ಅವರಿಗೆ ಅದರ ಜೊತೆಗೆ ಇಂದಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿತ್ತು ರಾಷ್ಟ್ರಪತಿಯವರಿಂದ 1999 ಬೆಸ್ಟ್ ಟೀಚರ್ ಅವಾರ್ಡ್ ಪಡೆದಂತಹ ಡಾಕ್ಟರ್ ರಾಧಾ ಕುಲಕರ್ಣಿ ಮೇಡಮ್ ಅವರು ನಿವೃತ್ತ ಶಿಕ್ಷಕಿ ಹಿರಿಯ ಲೇಖಕಿ ಅನಾರೋಗ್ಯ ಕಾರಣ ಅವರು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರಲು ಆಗಲಿಲ್ಲ ಅವರಿಗೆ ಬೇಗ ಗುಣ ಆಗಲಿ ಅಂತ ಹಾರೈಸುತ್ತ ಇಂದಿನ ಕಾರ್ಯಕ್ರಮದಲ್ಲಿ ಫಲದಾಯಕ ನೀನೇ ವಿನಾಯಕ ಎಂದು ಶುಶ್ರಾವ್ಯವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತ ವಿಜಯಲಕ್ಷ್ಮಿ ಮೇಡಮ್ ಅವರು ಸ್ವಾಗತ ಮತ್ತು ಪರಿಚಯ ಮಾಡಿಕೊಟ್ಟಂತಹ ಪ್ರೊಫೆಸರ್ ಅಕ್ಷಯ್ ಜೋಶಿ ಸರ್ ಹುಬ್ಬಳ್ಳಿ ಸಂಘಟನಾ ಕಾರ್ಯದರ್ಶಿಗಳು ಅದರ ಜೊತೆಗೆ ಪ್ರಾಸ್ತಾವಿಕ ನುಡಿಗಳನ್ನು ಮತ್ತು ಅದರ ಜೊತೆಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಮತಿ ಎ ಸರಸಮ್ಮ ಮೇಡಮ್ ಚಿಕ್ಕಬಳ್ಳಾಪುರ ಸಂಸ್ಥೆಯ ಗೌರವ ಸಲಹೆಗಾರರು ಹಾಗೂ ಅದರ ಜೊತೆಗೆ ಕೊನೆಯದಾಗಿ ವಂದನಾರ್ಪಣೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಕೇವಲ ಸಾಹಿತ್ಯಿಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಿ ತಾವು ಸುಮ್ಮನೆ ಕೂತ್ಕೊಂಡಿಲ್ಲ ಬದಲಿಗೆ ಆ ಕವಿಗಳಿಗೆ ಅವರ ಒಂದು ಕಾರ್ಯವನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ಸಾಹಿತ್ಯಿಕ ಸೇವೆಯನ್ನು ಪರಿಗಣಿಸಿ ಯಾವ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದ್ದಾರೆ ಅವರೆಲ್ಲರನ್ನ ಸಂಶೋಧಿಸಿ ಪರಿಶೋಧಿಸಿ ಅವರು ಅವರಿಗೆ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ಮತ್ತಷ್ಟು ನಮ್ಮ ಕೆಲಸಗಳನ್ನ ಅವರು ಹೆಚ್ಚು ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ನಮಗೆ ಒಂದು ಕಸುವನ್ನು ಕೊಡುವಂತ ಒಂದು ಶಕ್ತಿಯನ್ನ ತುಂಬುವಂತ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಇಂಥ ಈ ಕಸ್ತೂರಿ ಸಿರಿಗನ್ನಡ ವೇದಿಕೆ ಇನ್ನೂ ಹೆಚ್ಚಾನೆಚ್ಚು ಕಾರ್ಯಕ್ರಮಗಳು ಅವರಿಂದ ಆಗಲಿ ಅನೇಕ ಸಾಹಿತ್ಯ ಚಟುವಟಿಕೆಗಳು ಆಗಲಿ ಮತ್ತು ಕನ್ನಡ ಸೇವೆಯನ್ನ ಅವರು ಮಾಡ್ತಿದ್ದಾರೆ ನಾವು ಸಹಿತ ತಮ್ಮ ಜೊತೆಗೆ ಇದೀವಿ ಅಂತ ಹೇಳ್ತಾ ನನಗೆ ಈ ಒಂದು ಸಮಯದಲ್ಲಿ ನನಗೆ ಎರಡು ಮಾತನಾಡಲಿಕ್ಕೆ ಅಭಿಪ್ರಾಯವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಸರ್ ಧನ್ಯವಾದಗಳು ಹೇಳಿದ ಮಾತುಗಳು ಸರ್ ಅವರು ಪ್ರಸ್ತುತವಾಗಿ ಅಲ್ಲ ಧನ್ಯವಾದಗಳು ಸರ್ ಹೇಳ್ರಿ ಮೇಡಮ್ ಸರ್ ನಮಸ್ಕಾರ ರೀ ನಮಸ್ತೆ ಸರ್ ನಾನು ಬಾಲ್ಕೋಟ್ ಜಿಲ್ಲೆ ಬಾಲ್ಕೋಟ್ ತಾಲೂಕಿನ ಶಿರೂರ್ ಗ್ರಾಮದವ್ರಿ ಸರ್ ನಮ್ಮ ಅಮೃತ ಗೌಡರ್ ಅನ್ನೋರು ನನಗ ಜಾಯಿನ್ ಆಗ್ಲಿಕ್ಕೆ ಲಿಂಕ್ ಬಿಟ್ಟಿದ್ದರಿ ನಾ ಇಲ್ಲಿ ಜಾಯಿನ್ ಆಗಿದ್ದಕ್ಕೆ ನನಗ ತುಂಬಾ ಸಂತೋಷ ಆತ್ರಿ ಈ ವೇದಿಕೆಯಲ್ಲಿ ನಾ ಹಂಚ್ಕೊಳಕ್ರಿ ಸರ್ ಹೇಳಿ ಮೇಡಮ್ ಹೇಳಿ ಹೇಳಿ ಹಾ ರೀ ಸರ್ ಖುಷಿ ಅನಸ್ತ್ರಿ ನನಗ ಈ ವೇದಿಕೆಯಲ್ಲಿ ಒಂದ ಅನುಭವದ ಮಾತುಗಳನ್ನ ಕವಿತೆಯನ್ನ ಯಾವ ರೀತಿಯಾಗಿ ಬರಿಬೇಕು ಅನ್ನುವಂಥದ್ದು ನಾವು ಬರ್ದಿವ್ರಿ ಸರ್ ಬರ್ದಿವ್ರಿ ಕೆಲವಷ್ಟ ಚಟುವಟಿಕೆಗಳಲ್ಲಿ ಭಾಗವಹಿಸಿವಿ ಮಾಡಿವಿ ನಾವು ಒಬ್ರು ಶಿಕ್ಷಕಿಯರ್ರಿ ನನಗ ಬಾ ಸಂತೋಷ ಆತ್ರಿ ಈಗ ಜಾಯಿನ್ ಆಗಿದ್ದಕ್ಕ ನನಗ ಅವಕಾಶ ಈ ಜಾಯಿನ್ ಆಗಿ ನನಗ ಹಿಂಗ್ ಮಾತಾಡಕ ತಾವೆಲ್ಲ ತಮ್ಮೆಲ್ಲ ಅನುಭವಗಳನ್ನ ನಾನು ಕೇಳಿ ನನಗ ಬಾ ಖುಷಿ ಆತ್ರಿ ಸರ್
ಇನ್ ಮ್ಯಾಗ ನಾನು ಯಾವ್ದೇ ಇದು ಇದ್ರು ಸಹಿತ ನಾನು ಜಾಯಿನ್ ಆಗಿ ತಮ್ಮ ಅನುಭವದ ಮಾತುಗಳನ್ನ ತಮ್ಮ ಒಂದು ಮಾರ್ಗದರ್ಶನದೊಳಗ ಬರೀಲಿಕ್ಕೆ ಇನ್ನೂ ಪ್ರಯತ್ನ ಮಾಡ್ತಿದ್ರು. ಬರ್ದಿನ್ರಿ ಕೆಲವಷ್ಟು ಕವಿತೆಗಳನ್ನ. ಆಮೇಲೆ ಶೂರಿನ ಗತವೈಭವ ಅನ್ನುವಂಥದ್ದು ಒಂದು ಸಣ್ಣ ಒಂದು ಇತಿಹಾಸವನ್ನು ಸಹಿತ ನಾನು ಬರ್ದಿದ್ದೀನಿ ಸರ್. ಆದ್ರೆ ಅವಕಾಶ ಸಿಗ್ಬೇಕಷ್ಟೇ ರೀ ನಮಗೆ ಅದನ್ನ ಪ್ರಕಟ ಮಾಡ್ಲಿಕ್ಕೆ. ಆದ್ರೆ ನನಗ್ ಇದಾಗಿಲ್ರಿ ಸರ್. ಆದ್ರೆ ನಮ್ಮ ಅಕ್ಕ ಕವಿತಾ ಅಮೃತ ಗೌಡ್ರ ಅನ್ನೋರು ನನಗೆ ಈ ಲಿಂಕ್ ಬಿಟ್ಟು ಈ ಜಾಯಿನ್ ಆಗ್ಲಿಕ್ಕೆ ಅವ್ರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಕ್ಕಾಗ ತಮಗೆಲ್ಲರಿಗೂ ಸಹಿತ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ ಸರ್. ಹೇಳಿ ಅಂತ. ನಾನು 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ಬಳ್ಳಾರಿ ಜಿಲ್ಲೆಯ ಅಸುಂಡಿ ಗ್ರಾಮದ ನಿವಾಸಿ. ಈಗ ಮಾತನಾಡಿದಕ್ಕಂತಹ ಕವಿಗಳ ಇದು ನುಡಿ ಮಾತುಗಳನ್ನ ಕೇಳಿ ನನಗೂ ಒಂದು ನುಡಿ ಮತ್ತೆ ಹೇಳ್ಬೇಕಂತ ಇದೆ ಸರ್. ಹೇಳ ಪುಟ್ಟ ಸಾಧ್ಯ ಆದ್ರೆ ವಿಡಿಯೋ ಆನ್ ಮಾಡು ಸರ್. ಪರವಾಗಿಲ್ಲ, ನಾನು ಹಾಗೆ ಹೇಳ. ಹಾ ಓಕೆ ಓಕೆ, ಪರವಾಗಿಲ್ಲ, ಮಾತಾಡೋಣ ಮಾತಾಡೋಣ. ಕನ್ನಡ ನನ್ನ ಕನಸು, ಕನ್ನಡ ನಮ್ಮ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು, ನಮ್ಮಲ್ಲಿ ಕನ್ನಡವನ್ನು ಉಳಿಸು, ಎಲ್ಲೆಲ್ಲೋ ಕನ್ನಡವನ್ನು ಬೆಳೆಸು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಅಮ್ಮ, ಕನ್ನಡದ ಅಭಿಮಾನದ ನುಡಿಗಳನ್ನು ನುಡಿದಕ್ಕೆ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಮಾತಾಡಿ. ನಾನು ರಾಘವೇಂದ್ರ ಕುರುಳೆ, ಬೆಳಗಾವಿಯಿಂದ ಮಾತಾಡ್ತಿರೋದು. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಕವಿತಾ ಕರ್ಮಮ್ಮನಿ ಅವರಿಗೆ ಮತ್ತು ಕಸ್ತೂರಿ ಸಿರಿಗನ್ನಡ ವೇದಿಕೆ ಎಲ್ಲ ಕುಟುಂಬಸ್ಥರಿಗೂ ಧನ್ಯವಾದಗಳು. ನನಗೆ ಪ್ರಶಸ್ತಿ ಬಂದಿದ್ದು ತುಂಬಾ ಖುಷಿಯನ್ನು ತಂದುಕೊಟ್ಟಿದೆ. ನಾನು ಈ ಪ್ರಶಸ್ತಿಯಿಂದ ಎಲ್ಲ ಕವಿ ಮಿತ್ರರಿಗೂ ಮತ್ತು ನನ್ನ ಕನ್ನಡ ಗುರುಗಳಾದಂಥ ಬಾಲಿಂಗ್ ಹಂಚಿನಾಳ ಅವರಿಗೂ ಕೂಡ ಅರ್ಪಿಸುತ್ತೇನೆ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದು ನನ್ನ ಸಾಹಿತ್ಯ ಕಲೆ ಬಾಲ್ಯದಿಂದ ಒದಗಿ ಬಂದಿದೆ. ಜೊತೆಗೆ ನನ್ನ ಕಲೆ ಗುರುತಿಸುವ ಸಂದರ್ಭ ಈಗ ಒದಗಿ ಬಂದಿದೆ. ಇದು ನನ್ನ ಕಲೆಯ ಪುನರುಜ್ಜೀವನ ಅಂದುಕೊಂಡಿದ್ದು ಇದನ್ನು ನಾನು ಮುಂದುವರಿಸುತ್ತಾ ಅತಿ ಹೆಚ್ಚಿನ ರೀತಿಯಲ್ಲಿ ಕನ್ನಡದ ಏಳಿಗೆಯನ್ನು ನಿರೀಕ್ಷಿಸುತ್ತೇನೆ. ಮನಸ್ಸು ಕನ್ನಡಿ ಇದ್ದಂತೆ ಮತ್ತೆ ಇಂಥ ಅವಕಾಶಗಳಿಗಾಗಿ ವಂದನೆಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಸರ್, ಹೇಳಿ ಸರ್. ಅಂಬಾನ ಕಟ್ಟಮಿನಿ ಸರ್, ಮಾತಾಡಿ ಸರ್. ಸರ್ ಎಲ್ಲರಿಗೂ ಶುಭ ಸಂಜೆ ಸರ್. ಸಂಜೆ ಸರ್ ಅವರ ಸರ್. ನಮಸ್ತೆ ನಮಸ್ತೆ, ಹೇಳಿ ಸರ್. ಹೇಳಿ ಸರ್. ಸರ್ ಅಲೇ ಸರ್. ಸರ್ ಹೇಳಿ ಸರ್. ಕೇಳ್ತಾ ಇದೆ ಸರ್? ಕೇಳ್ತಾ ಇದೆ ಸರ್. ಇಂದಿನ ಸಮಾರಂಭ ಅತಿ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂತ ಒಂದು ಈ ಸುದಿನ ಸರ್. ಎಲ್ಲ ಹಿರಿಯ ಕವಿ ಮನಸ್ಸುಗಳಿಂದ ಹಾಲು ಜೇನು ಎಷ್ಟು ಆ ತರ ಸವಿದಂತಾಗಿದೆ ಸರ್ ಈ ದಿನ ನಮಗೆ. ನಾನು ಕಾರ್ಯಕ್ರಮ ಮಿಸ್ ಮಾಡಿದೆ. ಎಲ್ಲರ ಅನಿಸಿಕೆಗಳನ್ನು ಆಲಿಸುತ್ತಾ ಬಂದಿದ್ದೇನೆ ಸರ್. ಸರ್ ನಾನು ಅಂಬಟ ಕಟ್ಟಿಮನಿ, ಕೊಪ್ಪಳ ಜಿಲ್ಲೆ ಕುಷ್ಟಗಿಯಿಂದ ಸರ್. ಸರ್ ನಾನು ವೃತ್ತಿಯಿಂದ ಸರ್ ನಾನು KPTCL ಇಂಜಿನಿಯರ್ ಸರ್. ನಾನು ಸುಮಾರು 20 ವರ್ಷಗಳಿಂದ ನನಗೆ ಸಾಹಿತ್ಯ ಬರೆಯುವ ಹವ್ಯಾಸ ಇತ್ತು. ಆಮೇಲೆ ಅಲ್ಲಲ್ಲಿ ನನಗೆ ವೇದಿಕೆ ಮೂಡಿ ಬಂದ್ರು ಸರಿಯಾದ ನನಗೆ ಸಹಕಾರ ಮಾರ್ಗದರ್ಶನ ಇರದ ಕಾರಣ ನಾನು ಬೆಳಕಿಗೆ ಬಂದಿರಲಿಲ್ಲ. ಈಗ ನಮ್ಮ ಒಂದು ಕಿದ್ಮಾ ಫೌಂಡೇಶನ್ ಕರ್ನಾಟಕ ಇವ್ರದ ಒಂದು ವೇದಿಕೆಯ ಮುಖಾಂತರ ತಮ್ಮ ಪರಿಚಯವಾಗಿ ಈ ಒಂದು ಕವಿಭೂಷಣ ಪ್ರಶಸ್ತಿ ಅವರಿಗೆ ನನ್ನನ್ನು ನೇಮಕ ಮಾಡಿದ್ದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್. ಹಾಗೂ ಈ ಒಂದು ಜಾಲತಾಣದ ಕಾರ್ಯಕ್ರಮ ಅತಿ ಅತಿ ಸಂಭ್ರಮ ಮತ್ತು ಸಡಗರ ಸಂತೋಷ ಮತ್ತು ಅತಿ ವಿವಿಧ ಆಲೋಚನೆಗಳಿಂದ ಕೂಡಿ ಎಲ್ಲರ ಮನದಲ್ಲಿ ಏನಿದೆ, ಇನ್ನೂ ಏನಾಗಬೇಕೆನ್ನಿದೆ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ನಾವು ಯಾವ ರೀತಿ ಕಾರ್ಯಕ್ರಮ ನಿರೂಪಣೆ ಪ್ರಸ್ತುತಪಡಿಸಬೇಕು ಅಂತ ಅನ್ನೋದೊಂದು ತಯಾರಿ ಮಾಡಿಸ್ಕೊಟ್ಟಿದ್ದೀವಿ ಸರ್. ಹಾಗೆ ದೇಶದ ರಾಜ್ಯದ ಜಿಲ್ಲೆಯ ತಾಲೂಕಿನ ಮೂಲೆ ಮೂಲೆಯಿಂದ ಇರ್ತಕ್ಕಂಥ ಕವಿಗಳನ್ನ ಒಂದು ಗೂಡಿನಲ್ಲಿ ಸೆರೆ ಹಿಡಿದು ಈ ಒಂದು ಕಾರ್ಯಕ್ರಮವನ್ನು ಸಾಧಾರಣ
ಸ್ಪರ್ಶಿದ್ದಕ್ಕೆ ತಮಗೆ ಕೋಟಿ ಕೋಟಿ ಅನಂತ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಒಂದೆರಡು ಮಾತುಗಳ ಹಂಚಿಕೆಯನ್ನು ಹೇಳ್ಕೊಳ್ಳೋದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಾ ಇನ್ನೂ ಒಂದು ಮಾತು, ಈ ಒಂದು ಕಾರ್ಯಕ್ರಮ ಜಾಲತಾಣದ ಕಾರ್ಯಕ್ರಮವಾಗಿರದೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಿಮ್ಮ ಮುಖಾಮುಖಿ ಕಾರ್ಯಕ್ರಮ ಇಡೀ ರಾಜ್ಯವೇ ದೇಶವೇ ಮುಖ ನೋಡಿ ಇದು ಮಾಡ್ತಕ್ಕಂತ ಉದ್ದೇಶದಂತೆ ಮಾಡುವ ಕಾರ್ಯಕ್ರಮ ಮಾಡಬೇಕೆಂದು ನನ್ನ ಮನದಾರದ ಬಯಕೆ ಸರ್, ಹಾಗೂ ಆಸೆ. ಆ ಒಂದು ಕಾರ್ಯಕ್ರಮ ಎಲ್ಲ ನಾವು ನೀವು ಕೂಡಿ ಮಾಡೋಣ ಸರ್. ಈ ಒಂದು ಸಹಕಾರ ಮಾರ್ಗದರ್ಶನ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್ ಜೈ ಕರ್ನಾಟಕ ಸರ್. ಯಸ್ಮಿನ್ ಮೇಡಮ್, ಆಪ್ಕಾ ಆವಾಜ್ ನಹೀ ಸುನಾ ದೇ ರಹಾ ಹೈ. ಮೇಡಮ್ ಆವಾಜ್ ಸುನಾ ನಹೀ, ವಾಯ್ಸ್ ಕೇಳಿಸ್ತಾ ಇಲ್ಲ. ಹಾ ಮಾತಾಡಿ ಮೇಡಮ್. ಆವಾಜ್ ಕೇಳಿಸ್ತಾ ಇಲ್ಲ ಮೇಡಮ್. ಹಾ ಕೇಳಿಸ್ತದೆ ಹೇಳಿ ಮೇಡಮ್. ಮ್ಯೂಟ್ ಮಾಡ್ಕೊಂಡ್ರೆ ಅವ್ರ ವಾಯ್ಸ್ ಕೇಳುತ್ತೆ ಮೇಡಮ್. ನಿಮ್ ವಾಯ್ಸ್ ಕೇಳ್ತಿದೆ ಮೇಡಮ್, ಮಾತಾಡಿ. ಕನ್ನಡ ಸಿರಿಗನ್ನಡ ವೇದಿಕೆಗೆ ಎಲ್ಲಾ ಅಧಿಕಾರಿಗಳಿಗೆ ಮತ್ತೆ ಪದಾಧಿಕಾರಿಗಳಿಗೆ ನಮ್ಮ ಧನ್ಯವಾದ ಮತ್ತು ತಿಳಿಸಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಬಳ್ಳಾರಿ ಸರ್ಗೆ ಧನ್ಯವಾದ ತಿಳಿಸ್ತೀನಿ. ನಮ್ಮಂತಹ ಚಿಕ್ಕ ಕವಿ ದೊಡ್ಡ ಮಟ್ಟದವರು ಸಿರಿಗನ್ನಡ ಪದವಿ ವೇದಿಕೆ ನಾನು ಯಾವತ್ತೂ ವಿಶೇಷವಾಗಿ ಕವನದ ಮೂಲಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸುಂದರವಾಗಿದೆ ನಮ್ಮ ಕನ್ನಡ ಅಂದ್ರೆ ಸ್ವಾಗತ ಮಾಡಲು ಎಲ್ಲರೂ ಒಂದಾಗಿ ಬನ್ನಿ. ಕನ್ನಡ ಭಾಷೆಯನ್ನು ಬೆಳೆಸಲು ನಮಗೆ ಅವಕಾಶ ನೀಡಿದ ವೇದಿಕೆ ಧನ್ಯವಾದ. ಹಲೋ ಸರ್. ಸರ್ ಅಧ್ಯಕ್ಷ ಧನ್ಯವಾದಗಳು. ಹಲೋ ಸರ್. ಸರ್ವಾಧ್ಯಕ್ಷರ ಅವರ ಅವಕಾಶ ಕೊಡಿ. ಇಲ್ಲಿವರೆಗೆ ಕಸ್ತೂರಿ ಸಿರಿಗನ್ನಡ ವೇದಿಕೆ ಮತ್ತು ಅಧ್ಯಕ್ಷರಾಗಿರ್ತಕ್ಕಂತ ಬಳ್ಳಾರಿ ಸರ್ ಅವರ ಒಂದು ಅಭಿಮಾನದ ಸಾಧನೆ ಹೆಜ್ಜೆ ಮತ್ತು ಅವರ ಪ್ರೀತಿಯ ಅಭಿಮಾನದ ನುಡಿಗಳನ್ನ ಹಂಚಿಕೊಂಡಿರುವಂತ ಎಲ್ಲಾ ಕವಿ ಆಸಕ್ತ ಮನೆಗಳಿಗೆ ತುಂಬಿರೋದು ಧನ್ಯವಾದಗಳನ್ನ ಹೇಳ್ತಾ ನಂತರವಾಗಿ ಸಮರ್ಥ ಕನ್ನಡಿಗ ಕನ್ನಡದ ಕುವರ ಸಾಹಿತ್ಯ ಮಾಂತ್ರಿಕ ಅಂತ ಹೇಳಿ ಹೆಸರು ಪಡೆದುಕೊಂಡಂತಹ ಕಾರ್ಯಕ್ರಮದ ಸರ್ವಾಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಶ್ರೀ ಹಾಚಿ ಹಾಲಪ್ಪ ಚಿಟ್ಟೇರಿಯವರಿಂದ ಅಧ್ಯಕ್ಷ ಅಂದ್ರ ಸಾಮಾನ್ಯ ಕಿತ್ತಂತ ಅಲ್ಲಪ್ಪ ಸರ್ ಸೌಂಡ್ ಆನ್ ಮಾಡಿ ಸರ್. ಕನ್ನಡ ಮನ ಸೇವಕರಾದ ಶ್ರೀಯುತ ನನ್ನ ಆತ್ಮೀಯ ಲಾಲಾ ಸಾಹೇಬ್ ಉಸ್ಮಾನ್ ಪೆಂಡಾರಿಯವರು ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಹಿರಿಯ ಸಾಹಿತಿ ಉತ್ತಮ ಬರಹಗಾರರು ಚಿಂತಕರು ಸಂಘಟಕರು ಕನ್ನಡ ಸಾಹಿತ್ಯ ಸಾರಸ್ವ ಲೋಕದ ಕನ್ನಡ ಪುತ್ರರು ಕನ್ನಡದ ಬಗ್ಗೆ ಅಪಾರ ಕಾಳಜಿ ಕಳಕಳಿ ಯುವ ಬರಹಗಾರರನ್ನ ಬೆಳೆಸುವ ಧ್ಯೇಯವೇ ನಿಮ್ಮದು. ಈ ನಾಡಿಗೆ ನಿಮ್ಮ ಸೇವೆ ಅಪಾರವಾಗಿದೆ. ಆ ಕಾರಣದಿಂದಾಗಿ ಫೆಬ್ರವರಿ 26ರಂದು ನಡೆಸುವ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಕ್ಕೆ ತಮ್ಮನ್ನ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ತಾವು ನಡೆಸಿ ಕೊಡಬೇಕೆಂದಾಗ ನಾನು ತುಸು ಸಮಯ ವಿಸ್ಮಯಗೊಂಡು ಅವರ ದೊಡ್ಡತನದ ನಿರ್ಧಾರಕ್ಕೆ ಒಪ್ಪಿರುವೆನೆ ಹೊರತು ನನ್ನ ದೊಡ್ಡಸ್ತಿಕೆಗಲ್ಲ. ನಾನು ಸರ್ವಾಧ್ಯಕ್ಷ ಅನ್ನುವುದಕ್ಕಿಂತಲೂ ಒಬ್ಬ ಕನ್ನಡಿಗನಾಗಿ ತಮ್ಮೆಲ್ಲರೊಂದಿಗೆ 4 ಅನಿಸಿಕೆಗಳನ್ನ ಹಂಚಿಕೊಳ್ಳಿವೆ. ಮಾನವ ಇತರ ಪ್ರಾಣಿಗಳಿಗಿಂತಲೂ ವಿಭಿನ್ನವಾಗಿರುವ ಕಾರಣ ಯೋಚಿಸುವ ಶಕ್ತಿ ಇದೆ,
ಮತ್ತು ಮಾತನಾಡುವ ಸಾಮರ್ಥ್ಯವಿದೆ. ಭಾಷೆ ಎನ್ನುವುದು ಒಂದು ಮಾಧ್ಯಮ. ಭಾಷೆಯ ಉಗಮದ ಬಗ್ಗೆ ಹೇಳಬೇಕೆಂದರೆ ಕೆಲವರು ಭಾಷೆಯು ದೇವರಿಂದ ನಿರ್ಮಾಣವಾಗಿದೆ ಎಂದು ಹೇಳಿದರೆ, ಇನ್ನು ಕೆಲವರು ಭಾಷೆಯು ದೇವರಿಂದ ಸೃಷ್ಟಿಯಾಗಿಲ್ಲ, ಬದಲಾಗಿ ಮಾನವ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಪ್ರಪಂಚದ ಎಲ್ಲ ಜನರಿಗೆ ಅವರದೇ ಆದ ಭಾಷೆಯನ್ನು ಹೊಂದಿರುತ್ತಾರೆ. ಆ ಪ್ರಕಾರವಾಗಿ ಕರ್ನಾಟಕ ಮಾತೃಭಾಷೆ ಕನ್ನಡವಾಗಿದೆ. ನಮ್ಮ ಕನ್ನಡ ಭಾಷೆಗೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ ಹೆಮ್ಮೆಯ ಭಾಷೆ ನಮ್ಮದಾಗಿದೆ. ಕ್ರಿಸ್ತ ಶಕ 450 ಅಲ್ಮಿಡಿ ಶಾಸನದ ಪ್ರಕಾರ ಕನ್ನಡ ಭಾಷೆಯು ಪ್ರಾಚೀನತೆಯನ್ನ ಎತ್ತಿ ಹಿಡಿದಿದೆ. ಕನ್ನಡ ಭಾಷೆಯ ನಾಡಿನ ಸಂಸ್ಕೃತಿಯನ್ನ ಹಾಗೂ ಮಾನವೀಯ ಮೌಲ್ಯವನ್ನ ಎತ್ತಿ ಹಿಡಿದಿದೆ. ಕನ್ನಡ ನಾಡು ರಸ ಋಷಿಗಳ ಬೀಡು, ಸಾಧು ಸತ್ಪುರುಷರ ನೆಲೆವೀಡು. ಕನ್ನಡ ನಾಡು ಧರ್ಮ ಭೂಮಿ, ಕರ್ಮಭೂಮಿ, ಸಮನ್ವಯ ಸಾರುವ ಪುಣ್ಯಭೂಮಿ ಎಂದರೆ ತಪ್ಪಾಗಲಾರು. ವಿಶ್ವ ಭೂಪಟದಲ್ಲಿ ಕನ್ನಡ ನಾಡು ಸಂಸ್ಕೃತಿಗೆ ಒಂದು ವಿಶಿಷ್ಟ ಸ್ಥಾನವಿದೆ. ಕನ್ನಡ ಮಾತೆಯು ಭಾರತಾಂಬೆಯ ಪ್ರೀತಿಯ ಕುವರಿ. ಈ ನಾಡಿನಲ್ಲಿ ಹಲವಾರು ಸತ್ಪುರುಷರು ಜನಿಸಿ ತ್ಯಾಗಮಯಿಯಾಗಿ ಆದರ್ಶ ಪ್ರಿಯರಾಗಿದ್ದಾರೆ. ಕನ್ನಡ ತಾಯಿ ಜಗತ್ತಿಗೆ ಒಳಿತನ್ನ ಬಯಸುವ ವಾತ್ಸಲ್ಯ ದೇವತೆಯಾಗಿದ್ದಾಳೆ. ಕನ್ನಡ ನಾಡು ಸಾಹಿತ್ಯ ಸಂಸ್ಕೃತಿಗಳ ತವರೂರಾಗಿದೆ. ಶಿಲ್ಪಕಲೆಗೆ ಹೆಸರಾದ ಬೀಡಾಗಿದೆ. ಸಮನ್ವಯ ಚಿಂತನೆಗಳ ಮಹಾಪೂರ, ಲಲಿತ ಕಲೆಗಳ ತವರು ಮನೆ, ನಿಸರ್ಗ ಸೌಂದರ್ಯದ ನೆಲೆಬೀಡು, ದಾರ್ಶನಿಕರ, ಸಂತರ, ಶರಣರ, ದಾಸವರೇಣ್ಯರ ಪವಿತ್ರ ಸ್ಥಳವಾಗಿದೆ. ಕನ್ನಡ ನಾಡು ನುಡಿಗೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ. ಸುದೀರ್ಘವಾದ ಇತಿಹಾಸವನ್ನು ಹೊಂದಿದೆ. ಪ್ರಾಚೀನ ಕಾಲದಿಂದಲೂ ಕವಿ ಪರಂಪರೆಯು ಮನಸಾರೆ ಬಣ್ಣಿಸುತ್ತಾರೆ. ಕನ್ನಡದಲ್ಲಿ ಲಭ್ಯವಾಗಿರುವ ಪ್ರಪ್ರಥಮ ಲಾಕ್ಷಣಿಕ ಗ್ರಂಥ ಕವಿರಾಜ ಮಾರ್ಗ ನೃಪತುಂಗನು ಕನ್ನಡ ನಾಡಿನ ವಿಸ್ತಾರವನ್ನ ಈ ರೀತಿಯಾಗಿ ಬಣ್ಣಿಸುತ್ತಾನೆ. ಕಾವೇರಿಯಿಂದ ಗೋದಾವರಿ ಪೆರಮಿರ್ತ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಳಿಯ ವಿಲೀನ ವಿಷದ ವಿಷಯ ವಿಶೇಷ. ಕನ್ನಡ ತಾಯಿ ಪಶ್ಚಿಮ ಸಮುದ್ರದಲ್ಲಿ ಪಾದ ತೊಳೆದು ಬಯಲು ಸೀಮೆಯ ಬೆಟ್ಟ ಬಯಲುಗಳನ್ನ ಹಸಿರು ತೊಟ್ಟ ಮಲೆನಾಡ ಶಿಖರದಲ್ಲಿ ಮಳೆ ಬಿಲ್ಲನ್ನ ಮುಡಿದು ನಿಂತಿದ್ದಾಳೆ. ಕನ್ನಡ ನಾಡಿನ ಭೌಗೋಳಿಕ ಸ್ವರೂಪ ಹಾಗೂ ನಿಸರ್ಗದ ಚೆಲುವಿನ ಸೃಷ್ಟಿಯ ರಮ್ಯ ಮನೋಹರ ಸೌಂದರ್ಯಕ್ಕೆ ಮನಸೋಲದ ಮನಸ್ಸೇ ಇಲ್ಲ. ಕನ್ನಡ ನಾಡು ಸರ್ವ ಧರ್ಮ ಸಮನ್ವಯದ ಬೀಡು. ಪಂಡಿತ ಪಾಮರರಿಗೆ ಜಾಣ ಜಾಣೆಯ ಹೃದಯಗಳಿಗೆ ಸುಂದರ ಕನಸುಗಳನ್ನು ಬಿತ್ತಿದ ನೆಲೆಬೀಡಾಗಿದೆ. ಕನ್ನಡ ನಾಡಿನ ಪ್ರತಿ ಮನೆಯು ಹಾಲು ಹಸಿರುಗಳಿಂದ ತುಂಬಿ ಸಿರಿ ಸಂಪತ್ತಿನಿಂದ ಕೂಡಿದ ತೂಗು ತೊಟ್ಟಿಲಿನಂತೆ ಸಮೃದ್ಧಿಯಿಂದ ಕಂಗಳಿಸುತ್ತಾ ಇದೆ. ಗಂಧ ಕುಸುಮಗಳ ಹಿಮಾಚಲ, ರಾಗನಾದ ಕುಂಕುಮ ಸ್ವರಾಚಲ, ಮಾವು ಬೇವು ಫಲ ಬಲ ಬಲ ಅಕ್ಕಿ ಸಂಕುಲದ ಜೀವಜಾಲ ಎಂಬಂತೆ ಕನ್ನಡ ನಾಡು ಶ್ರೀಗಂಧ ಕುಸುಮಗಳ ನಾಡು ಮತ್ತು ಚಂದನಗಳ ಬೀಡು. 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಗಂಗವಾಡಿಯಲ್ಲಿ ಹಬ್ಬಿ ಕನ್ನಡ ಬಾವುಟವನ್ನ ಬಿತ್ತರದ ಬಾನಡೆಗೆ ಹಾರಿಸುತ್ತಾ ಓಹೋ ಕನ್ನಡ ನಾಡು, ಆಹಾ ಕನ್ನಡ ನುಡಿ ಹಾರಿಸಿ ತೋರಿಸಿ ಕೆಚ್ಚಿದೆಯ ಬಾವುಟ ಎಂದು ಹಾರಾಡುತ್ತಿರುವ ಹೊತ್ತಿಗೆ ಮುದೋಳದಿಂದ ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಲಾರವನ್ನ ಕೃಷ್ಣ ತೀರದ ಮರುಳಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡಿ ಏನು ನಂಬಿ ಬಂದ? ಅವರು ಅರಸಿದ್ದು ಕನ್ನಡ ನಾಡಿನ ಮಣ್ಣನ್ನ. ಇಲ್ಲಿ ರಾಯನಿದ್ದಾನೆ, ಹತ್ತಿ ಮಬ್ಬೆ ಇದ್ದಾಳೆ, ಅಜಿತ ಸೇನಾ ಗುರುಗಳ ಶಿಷ್ಯ ವೃಂದವಿದೆ, ಕಲಾಶ್ರೀ ವಿವಹರಿಸುವ ನಂದನ ವನವಾಗಿದೆ. ಮತ್ತೊಂದು